ನಮಸ್ಕಾರ ವಾರದ ಅತಿಥಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ನಾವು ಹಲವಾರು ವಿಚಾರಗಳನ್ನು ನೋಡಬೇಕಾದ್ರೆ ಅದರ ಹಿಂದಿರುವ ಕೌತುಕಗಳ ಬಗ್ಗೆ ಮಾತನಾಡ್ತೇವೆ ಅಥವಾ ಯೋಚಿಸ್ತೇವೆ ಇದು ಹೇಗೆ ಸಾಧ್ಯ ಆಯಿತು ಇದು ಮಾಡೋಕ್ಕೆ ಸಾಧ್ಯನಾ ಇದು ಮುಟ್ಟೋಕ್ಕೆ ಸಾಧ್ಯನಾ ಇದು ನಿಲ್ಕೋದಕ್ಕೆ ಸಾಧ್ಯನಾ ಸಾಧ್ಯ ಸಾಧ್ಯ ಅನ್ನುವ ಆ ವಿಚಾರಗಳ ಮಧ್ಯದಲ್ಲೇ ನಮ್ಮ ಬದುಕಿನಲ್ಲಿ ಏನಾದರೂ ಸಾಧಿಸಬೇಕು ಅನ್ನುವಂಥ ಛಲದ ಜೊತೆಗೆ ಹೆಜ್ಜೆ ಇಡ್ತೇವೆ ಈ ನಿಟ್ಟಿನಲ್ಲಿ ನಾವು ಆಕಾಶವನ್ನು ಗಮನಿಸಿದಾಗ ಅರೆ ಅದೆಷ್ಟು ಎತ್ತರದಲ್ಲಿದೆ ನಾವು ಅದನ್ನು ಮುಟ್ಟಕ್ಕೆ ಸಾಧ್ಯನಾ ಅಂತ ಅಂದ್ಕೊಳ್ತೀವಿ ಜೊತೆಗೆ ಸೂರ್ಯ ಚಂದ್ರ ಈ ಎಲ್ಲ ವಿಚಾರಗಳ ಮಧ್ಯದಲ್ಲಿ ನಮಗೆ ಪ್ರಕೃತಿ ಎಲ್ಲವನ್ನೂ ಕೂಡ ಕೊಡ್ತಾ ಇದೆ ಬದುಕನ್ನು ನಡೆಸೋದಕ್ಕೆ ಅದು ನಮಗೆ ಪೂರಕವಾಗಿದೆ ಆದರೆ ನಾವು ಹೇಗೆ ಅದಕ್ಕೆ ಪೂರಕವಾಗಿದ್ದೀವಿ ಅದು ಗೊತ್ತಿಲ್ಲ ಆದರೆ ಅದನ್ನು ನಿಲುಕುವ ಒಂದು ನಿರಂತರವಾದಂಥ ಹೋರಾಟ ಅಥವಾ ನಿರಂತರವಾದಂಥ ಸಂಶೋಧನೆ ಇದೆಲ್ಲದರ ಮಧ್ಯದಲ್ಲೂ ಕೂಡ ಒಂದೊಂದೇ ಹೆಜ್ಜೆ ನಾವು ಮುಂದಿಡ್ತಾ ಹೋಗ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಇತ್ತೀಚೆಗಾದಂಥ ಚಂದ್ರಯಾನ ಮೂರು ಯಶಸ್ಸನ್ನು ನೋಡಿದಾಗ ಮತ್ತೊಂದು ಕಡೆ ಆದಿತ್ಯವನ್ನ ಕಳಿಸಿದಾಗ ಇನ್ನೊಂದು ರೀತಿಯ ಸಂಭ್ರಮ ಇತ್ತು ಇಸ್ರೋದ ಈ ಮಹತ್ತರ ಸಾಧನೆಯ ಹಿಂದೆ ಅನೇಕ ವಿಜ್ಞಾನಿಗಳ ಪರಿಶ್ರಮ ಇದೆ ಬುದ್ಧಿವಂತಿಕೆ ಇದೆ ಹೀಗೆ ಶಶಾಂಕನ ಮೇಲೆ ಬೆಳಕು ಚೆಲ್ಲಿದಂಥ ನಕ್ಷತ್ರಗಳಲ್ಲಿ ಒಬ್ಬರು ಇವತ್ತಿನ ನಮ್ಮ ವಾರದ ಅತಿಥಿಯಾಗಿದ್ದಾರೆ ಇವತ್ತಿನ ಸಂಚಿಕೆಯಲ್ಲಿ ಇಡೀ ಚಂದ್ರಯಾನದ ಪಯಣದ ಬಗ್ಗೆ ಆಗಿರಬಹುದು ಆದಿತ್ಯ ಲಾಂಚ್ ಆಗಿರೋದ್ರ ಬಗ್ಗೆ ಆಗಿರಬಹುದು ಇಂತಹ ಹಲವು ಕೌತುಕ ವಿಷಯಗಳಿಗೆ ಉತ್ತರ ಕೊಡೋದಕ್ಕೆ ನಮ್ಮ ಜೊತೆ ಕಾಯ್ತಾ ಇದ್ದಾರೆ ಹಾಗಾದ್ರೆ ಆ ಕುತೂಹಲಗಳಿಗೆ ಉತ್ತರ ಕೊಡುವಂತಹ ಅಪ್ರತಿಮ ವಿಜ್ಞಾನಿ ಯಾರು ಅವರ ಕಿರುಪರಿಚಯವನ್ನ ನೋಡ್ಕೊಂಡು ಬರೋಣ ಬನ್ನಿ ಬಾಹ್ಯಾಕಾಶದ ಹಲವು ಕೌತುಕಗಳಿಗೆ ಉತ್ತರ ಹುಡುಕುವ ಉಪಗ್ರಹಗಳ ಉಡಾವಣೆ ನಿಯಂತ್ರಣ ಮಾಹಿತಿ ಹೀಗೆ ಹಲವು ವಿಚಾರಗಳ ನಿಪುಣತೆ ವಿಜ್ಞಾನಿಗಳಿಂದ ಸಾಧ್ಯ ಆ ಸಾಲಿನಲ್ಲಿ ನಿಂತ ನಮ್ಮ ಕನ್ನಡದ ಹೆಮ್ಮೆಯ ಸಾಧಕ ಬಿ ರಾಮಕೃಷ್ಣ ಈ ವಾರದ ಅತಿಥಿ ಮೂಲತಃ ಬೆಂಗಳೂರಿನವರೇ ಆದ ಬಿಎನ್ ರಾಮಕೃಷ್ಣ ಅವರು ಶ್ರೀ ಬಿಕೆ ನರಸಿಂಹಮೂರ್ತಿ ಮತ್ತು ಶ್ರೀಮತಿ ಭಾಗ್ಯಲಕ್ಷ್ಮಿ ಮೂರ್ತಿ ದಂಪತಿಗಳಿಗೆ ಸಾವಿರದ ಒಂಬೈನೂರ ಅರವತ್ನಾಲ್ಕು ಅಕ್ಟೋಬರ್ನಲ್ಲಿ ಜನಿಸಿದ್ದು ಜೈನ್ ವಿಶ್ವವಿದ್ಯಾಲಯದಿಂದ ಏರೋಸ್ಪೇಸ್ ಏವಿಯಾನಿಕ್ಸ್ ಸಿಸ್ಟಮ್ಸ್ನ ತಾಂತ್ರಿಕ ಪರಿಣಿತಿಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಾಸನದ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿಯಲ್ಲಿ ಕೆಲಸಕ್ಕೆ ಸೇರಿ ಪ್ರಮುಖ ಸೇವೆಗಳನ್ನು ಕಲ್ಪಿಸುವ ಇನ್ಸ್ಯಾಟ್ ಸರಣಿಯ ಉಪಗ್ರಹ ಕಾರ್ಯಾಚರಣೆಯಲ್ಲಿ ಮಹತ್ತರವಾಗಿ ಕಾರ್ಯನಿರ್ವಹಿಸಿದ್ದಾರೆ ಮುಂದೆ ಇಸ್ಟ್ರಾಕ್ಗೆ ಸ್ಥಳಾಂತರಗೊಂಡು ಉಪಗ್ರಹ ಕಾರ್ಯಾಚರಣೆ ಪ್ರದೇಶ ನ್ಯಾವಿಗೇಷನ್ ಸಿಸ್ಟಮ್ ಪ್ರದೇಶ ಹಾಗೂ ನಿಯಂತ್ರಣ ಕೇಂದ್ರದ ಸೌಲಭ್ಯಗಳು ಕಂಪ್ಯೂಟರ್ ಪ್ರದೇಶದಲ್ಲಿ ವಿವಿಧ ಹುದ್ದೆಗಳಲ್ಲಿ ಜವಾಬ್ದಾರಿಯುತ ಕೆಲಸ ಮಾಡಿ ಮೆಚ್ಚುಗೆ ಪಡೆದರು ವಿಶೇಷವೆಂದರೆ ಚಂದ್ರಯಾನ ಒಂದು ಎರಡು ಮೂರು ಮತ್ತು ಮಾರ್ಸ್ ಆರ್ಬಿಟರ್ ಮಿಷನ್ನ ಪ್ರಮುಖ ಕೆಲಸಗಳಿಗೆ ಪೂರಕ ಬೆಂಬಲ ನೀಡುತ್ತಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಐವತ್ತಕ್ಕೂ ಹೆಚ್ಚು ಜರ್ನಲ್ಸ್ಗಳನ್ನು ಪ್ರಸ್ತುತಪಡಿಸಿದ್ದಾರೆ ಪ್ರಸ್ತುತ ಇಸ್ಟ್ರಾಕ್ನ ನಿರ್ದೇಶಕರಾಗಿ ಕೆಲಸ ಮಾಡುತ್ತಿರುವ ರಾಮಕೃಷ್ಣ ಅವರ ಗುಣಮಟ್ಟದ ಕೆಲಸ ಗುರುತಿಸಿ ವೈಯಕ್ತಿಕವಾಗಿ ಹಾಗೂ ತಂಡಕ್ಕೆ ಶ್ರೇಷ್ಠ ಪ್ರಶಸ್ತಿಗಳು ಲಭಿಸಿದೆ ದೇಶ ಹೆಮ್ಮೆ ಪಡುವ ಇನ್ನಷ್ಟು ಕೊಡುಗೆ ನೀಡಲಿ ಎಂದು ಆಶಿಸುತ್ತಾ ಬಿ ಎನ್ ರಾಮಕೃಷ್ಣ ಅವರನ್ನು ಇಂದಿನ ವಾರದ ಅತಿಥಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ ಸರ್ ನಮ್ಮ ಚಂದನ ವಾಹಿನಿಯ ಪರವಾಗಿ ಆತ್ಮೀಯವಾದ ಸ್ವಾಗತ ಸರ್ ಸ್ವಾಗತ ಧನ್ಯವಾದಗಳು ವಿಜ್ಞಾನಿಗಳು ತಕ್ಷಣ ಅಂದ್ರೆ ಈಗ ಸಾಮಾನ್ಯ ಜನರಿಗೂ ವಿಜ್ಞಾನಿಗಳಿಗೂ ಇರುವಂತಹ ಒಂದು ಮುಖ್ಯವಾದ ವ್ಯತ್ಯಾಸ ಅಂದ್ರೆ ಪ್ರಶ್ನಿಸೋದು ಎಲ್ಲಿ ಯಾಕೆ ಹೇಗೆ ಯಾರು ಅಂತ ಹಿಂದೆ ಅಂದ್ರೆ ಸಾಮಾನ್ಯವಾಗಿ ಏನೇ ಒಂದು ಸಣ್ಣ ವಿಷಯವನ್ನ ಕಂಡರೂ ಕೂಡ ಅದಕ್ಕೆ ನೂರಾರು ಪ್ರಶ್ನೆಗಳನ್ನು ಹುಟ್ಟಿಕೊಳ್ಳೋದಂದ್ರೆ ಅದು ವಿಜ್ಞಾನಿಗಳ ದೃಷ್ಟಿಕೋನ ಅಂತ ಹೇಳ್ತೀವಿ ಈ ತರ ಒಂದು ಪ್ರಶ್ನಿಸುವಂತಹ ಮನೋಭಾವ ತಮ್ಮಲ್ಲಿ ತಾವು ಕಂಡುಕೊಂಡಿದ್ದು ಯಾವಾಗ ಸರ್ ಸ್ಕೂಲಲ್ಲಿ ಓದುವಾಗ ನನಗೆ ವಿಜ್ಞಾನದ ಬಗ್ಗೆ ಅಷ್ಟೊಂದು ಅರಿವಿರಲಿಲ್ಲ ಆದರೆ ನಂತರ ಹೈಸ್ಕೂಲ್ಗೆ ಯಾವಾಗ ಬಂದೆ ಅವಾಗ ನನಗೆ ವಿಜ್ಞಾನದ ಬಗ್ಗೆ ತುಂಬ ಆಸಕ್ತಿ ಕೊಟ್ಟು ಯಾಕೆಂದ್ರೆ ನಮ್ಮ ಟೀಚರ್ಸು ನಮ್ಮ ಗುರುಗಳು ತುಂಬ ಚೆನ್ನಾಗೆ ನಮಗೆ ವಿಜ್ಞಾನ ಬಗ್ಗೆ ವಿವರಿಸ್ತಾ ಇದ್ರು ಆ ವಿವರಣೆ ಮಾಡಿದಾಗ ಈ ಸೋಲಾರ್ ಸಿಸ್ಟಮ್ ಅನ್ನೋದು ಈ ಇಲ್ಲಿ ಒಂಬತ್ತು ಅವಾಗೆಲ್ಲ ಒಂಬತ್ತು ಗ್ರಹಗಳಿದೆ ಅಂತ ನಮಗೆ ಹೇಳ್ಕೊಟ್ಟಿದ್ರು ಸೊ ಹೀಗಾಗಿ ನಾವು ಅನ್ಕೊಳ್ತಾ ಇದ್ವಿ ಈ ಗ್ರಹಗಳು ನಿಜವಾಗ್ಲೂ ಇದೆಯಾ ಇದು ಸುಮ್ಮನೆನಾ ಇದು ಏನೋ ಟೆಕ್ಸ್ಟ್ ಬುಕ್ಕಲ್ಲಿ ಸುಮ್ಮನೆ ಬರೆದಿದಾರಾ ಯಾರು ನೋಡಿದಾರೆ ಯಾರು ಇದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ ಅದು ಹೀಗೆ ಹೋಗುತ್ತೆ ಇದು ನಮ್ಮ ಸೋಲಾರ್ ಸಿಸ್ಟಮು ಇದು ಹೇಗೆ ಅನ್ನೋದು ನಮಗೆ ಒಂದು ಕುತೂಹಲ ಶುರುವಾಯಿತು ಆವಾಗ ನಾನು ಸುಮಾರು ಜನರ ಹತ್ರ ಇದ್ರ ಬಗ್ಗೆ ಚರ್ಚೆ ಮಾಡಿದೆ ಚರ್ಚೆ ಮಾಡಿದಾಗ ಎಲ್ಲರೂ ಆ ಬುಕ್ಕಲ್ಲಿ ಏನಿದೆ ಅದನ್ನು ಅವ್ರ ಗುರುಗಳು ಏನು ಹೇಳಿಕೊಟ್ಟಿದ್ದಾರೆ ಎಲ್ಲರೂ ಅದನ್ನು ನಂಬ್ತಿದ್ರು ಹೌದು ಆವಾಗ ನನಗೆ ಒಂದೇ ಒಂದು ಕಡೆ ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಮಾಹಿತಿ ಸಿಕ್ತು ಯಾವುದು ಅಂದರೆ ನಮ್ಮ ವೇದಗಳಲ್ಲಿ ನಮ್ಮ ಪಂಚಾಂಗದಲ್ಲಿ ಹೌದು ಯಾಕೆಂದರೆ ಒಂದು ವಿಷಯ ನಿಮಗೆ ಇವತ್ತು ನಾನು ಹೇಳಬೇಕು ಅಂತಿದ್ದೀನಿ ಇವತ್ತು ನಾವು ಏನು ಕಂಡು ಹಿಡಿತಿದ್ದೀವಿ ಇದನ್ನು ನಮ್ಮ ಹಿಂದಿನವರು ಸುಮಾರು ನೂರಾರು ವರ್ಷಗಳ ಹಿಂದೆ ಇದ್ರ ಬಗ್ಗೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಆದರೆ ಅದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಥವಾ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿಲ್ಲ ಬಟ್ ಇವಾಗ ಅದ್ರ ಬಗ್ಗೆ ಕುತೂಹಲ ಆಸಕ್ತಿ ಎಲ್ಲರಿಗೂ ಬಂದಿದೆ ಹೀಗಾಗಿ ನನಗೆ ಈ ವಿಶ್ಲೇಷಣೆ ಮಾಡೋದು ಇದ್ರ ಬಗ್ಗೆ ಹೇಗೆ ಏನು ತಿಳ್ಕೊಳ್ಳೋದು ಅವಾಗಿಂದ ನನಗೆ ಈ ಥರ ಒಂದು ಆಯಿತು ಹಾಗೆ ನಾನು ಕಾಲೇಜಿಂದ ಮುಂದೆ ಬಂದಾಗ ನಾನು ಆ್ಯಕ್ಚುಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನ್ ಅನ್ನೋ ಒಂದು ದಿಕ್ಕಿನಲ್ಲಿ ಹೋದೆ ಕರೆಕ್ಟ್ ಇಂಜಿನಿಯರಿಂಗ್ ಮಾಡಿಕೊಂಡು ಆವಾಗ ಎಲೆಕ್ಟ್ರಾನಿಕ್ಸಲ್ಲಿ ಎಲೆಕ್ಟ್ರಾನ್ ಇದೆ ಪ್ರೋಟಾನ್ ಇದೆ ನ್ಯೂಟ್ರಾನ್ ಇದೆ ಇದೆಲ್ಲ ಓದ್ತೀವಿ ಬಟ್ ಆಕ್ಚುಲಿ ಇದೆಲ್ಲ ನಿಜಾನ ಸುಳ್ಳು ಒಂದು ಅರ್ಥ ಆಗ ಅಂದರೆ ನಮ್ಗೆ ಆವಾಗಿನ ಕಾಲದಲ್ಲಿ ನಾವು ಓದಿದಾಗ ಅದ್ರ ಬಗ್ಗೆ ಅಷ್ಟೊಂದು ಜಾಸ್ತಿ ಹೇಳ್ಕೊಡುವಂಥ ಟೀಚರ್ಗಳು ಇರಲಿಲ್ಲ ಸೊ ಹಾಗಾಗಿ ನಾವೇ ಪುಸ್ತಕಗಳಲ್ಲಿ ಓದಿ ಕಲಿತು ಹೀಗೆ ಬಂದು ಇಸ್ರೋಗೆ ಯಾವಾಗ ನಾವು ಶುರು ಮಾಡಿದ್ವು ನಮ್ಮ ಇದು ಕೆಲಸ ಆವಾಗ ನನಗೆ ತುಂಬ ಆಸಕ್ತಿ ಹೊಡ್ತು ಯಾಕೆಂದ್ರೆ ಇಸ್ರೋ ಇಸ್ ಒಂದು ಅಲ್ಲಿ ಸುಮಾರು ಡೈರೆಕ್ಷನ್ಸ್ ಅಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ ಯಾಕೆಂದ್ರೆ ಇಂಜಿನಿಯರಿಂಗ್ ಅಂದ್ರೆ ಈಗ ಮೆಕ್ಯಾನಿಕಲ್ ಅಂತಾರೆ ಸಿವಿಲ್ ಅಂತಾರೆ ಎಲೆಕ್ಟ್ರಾನಿಕ್ಸ್ ಅಂತಾರೆ ಬಟ್ ಇಸ್ರೋನಲ್ಲಿ ನೀವು ಯಾವುದೇ ವಿಷಯ ತಗೊಳ್ಳಿ ಎಲ್ಲಾನು ಇರುತ್ತೆ ಸೊ ಇದು ಒಂದೇ ವಿಷಯದಲ್ಲಿ ನಾವು ಚರ್ಚೆ ಆಗಲ್ಲ ಇವತ್ತು ನಾವು ಒಂದು ಸ್ಯಾಟಲೈಟೇ ಡಿಸೈನ್ ಮಾಡಬೇಕು ಅಂದ್ರೂ ಅದ್ರ ಬಗ್ಗೆ ಥರ್ಮಲ್ ಏನು ಅದನ್ನ ಹೇಗೆ ಯಾವ ತರ ವಾತಾವರಣದಲ್ಲಿ ಆ ಸ್ಯಾಟಲೈಟ್ ಹೋಗುತ್ತೆ ಅದನ್ನ ವಿಶ್ಲೇಷಣೆ ಮಾಡ್ತೀವಿ ಆ ಸುಮಾರು ದಿಕ್ಕಿಗಳಲ್ಲಿ ನಾವು ವಿಶ್ಲೇಷಣೆ ಮಾಡೋದನ್ನ ಕಲ್ತ್ವಿ ಅವಾಗಿಂದ ನಮಗೆ ಇದ್ರ ಬಗ್ಗೆ ತುಂಬ ತುಂಬ ಆಸಕ್ತಿ ಬಂತು ಹಾಗೆ ನನ್ನ ತುಂಬಾ ಮಾಡಿಕೊಳ್ಳೆ ಈಗ ನೀವು ಒಬ್ಬ ವಿಜ್ಞಾನಿಯಾಗಿ ಸಂಶೋಧನಾತ್ಮಕವಾಗಿ ನೋಡುವಂಥ ದೃಷ್ಟಿಕೋನ ಅಂದರೆ ಎಷ್ಟು ದೂರದಲ್ಲಿದೆ ಅಥವಾ ಅದಕ್ಕೆ ನೋಡುವಂಥ ಮಾಪಕಗಳಿರ್ಬೋದು ಅದನ್ನು ನೋಡುವಂಥ ಯಂತ್ರೋಪಕರಣಗಳು ಇವತ್ತು ನಿಮಗೆ ಸಿಗ್ತಾ ಇದೆ ಅದ್ರ ಹಿಂದೆ ಅದು ಯಾವುದೂ ಇಲ್ಲ ಆದರೂ ಕೂಡ ಒಂದು ನಿಖರವಾಗಿ ಇಷ್ಟಿಷ್ಟೇ ಅಂತರದಲ್ಲಿದೆ ಗ್ರಹಗಳು ಹೀಗಿದೆ ಅನ್ನುವಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರಲ್ಲ ಅದರ ಪರವಾಗಿ ಸಂಶೋಧನಾತ್ಮಕವಾಗಿ ಹಿಂದೆ ಹೇಗೆ ಆಗಿತ್ತು ಅಂತ ಏನಾದ್ರೂ ಸಂಶೋಧನೆಗಳು ನಡೆದಿದೆಯಾ ನಮ್ಮ ಹಿಂದೆ ಗೆಲಿಲಿಯೋ ಅನ್ನೋರೊಬ್ರು ಸೈಂಟಿಸ್ಟ್ ಇದ್ರು ಅವರು ಫಸ್ಟ್ ಭೂಮಿ ನಮ್ದು ರೌಂಡ್ ಆಗಿದೆ ಅಂತ ಹೇಳಿದ್ರು ಗೋಲಾಕಾರದಲ್ಲಿ ಸೊ ಹೀಗಾಗಿ ಭೂಮಿ ಸುತ್ತತಾ ಇದೆ ಇದು ಫ್ಲಾಟ್ ಆಗಿಲ್ಲ ಅಂತ ಹೇಳಿದ್ರು ಅವ್ರನ್ನ ತಗೊಂಡೋಗಿ ಜೈಲಲ್ಲಿ ಹಾಕಿದ್ರು ಯಾಕೆಂದ್ರೆ ಜನಗಳು ಅದನ್ನ ನಂಬಲಿಲ್ಲ ನಂಬಕ್ಕೆ ಅಸಾಧ್ಯ ಅಂತ ತಿಳಿದ್ರು ಬಟ್ ಆದರೆ ನಂತರದಲ್ಲಿ ನಾವು ಯಾವಾಗ ಸೂರ್ಯ ಹುಟ್ಟೋದು ಸೂರ್ಯ ಮುಳುಗೋದು ಇದನ್ನೆಲ್ಲ ಅಧ್ಯಯನ ಮಾಡಿದಾಗ ಅದು ಅವಾಗ ನಮ್ಗೆ ಅರ್ಥ ಆಗಕ್ ಶುರುವಾಯ್ತು ಇದು ಭೂಮಿ ಗೋಲಾಕಾರದಲ್ಲಿದೆ ಇದು ಸುತ್ತಾ ಇದೆ ಇದು ಸೂರ್ಯನ ಸುತ್ತ ಹೋಗುತ್ತೆ ಹೀಗೆ ಅವಾಗ ಟೆಲಿಸ್ಕೋಪ್ಸ್ ಅಂತ ಮಾಡಿದ್ರು ಆ ಟೆಲಿಸ್ಕೋಪ್ನಲ್ಲಿ ದಿನಗಟ್ಟಲೆ ದಿನಗಟ್ಟಲೆ ತಿಂಗಳಗಟ್ಟಲೆ ಒಂದು ಪ್ಲಾನೆಟ್ನ ಅಬ್ಸರ್ವ್ ಮಾಡ್ತಾ ಬಂದ್ರು ಆ ಟೆಲಿಸ್ಕೋಪ್ನಲ್ಲಿ ಅದು ಹ್ಯಾ ಮೂವ್ ಆಗ್ತಾ ಇದೆ ಅದು ಎಷ್ಟು ದೂರ ಇದೆ ಇದನ್ನೆಲ್ಲ ಅಧ್ಯಯನ ಮಾಡ್ತಾ ಮಾಡ್ತಾ ಅವ್ರಿಗೆ ಅದು ಎಷ್ಟು ದೂರದಲ್ಲಿ ಇರಬಹುದು ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ಅದರದು ಒಂದು ಸೂರ್ಯನ ಸುತ್ತ ಒಂದು ಸುತ್ತ ಸುತ್ತೋದಕ್ಕೆ ಎಷ್ಟು ಟೈಮ್ ತಗೊಳತ್ತೆ ಅದು ಅದರ ಅದರದೇ ಆದ ಒಂದು ಸು ಇದು ಏನೋ ರೌಂಡ್ ಹೊಡೆಯೋದು ಅದು ಎಷ್ಟು ಟೈಮ್ ತಗೊಳತ್ತೆ ಇದನ್ನೆಲ್ಲ ಅವರು ಕಣ್ಣು ಹಿಡಿಯೋದಕ್ಕೆ ಶುರು ಮಾಡಿದ್ರು ಸೊ ಇದೆಲ್ಲ ನಮ್ಮ ಆ್ಯಕ್ಚುಲಿ ನಮ್ಮ ಇದರೊಳಗೆ ಆಲ್ರೆಡಿ ಇತ್ತು ಇತ್ತು ನಮ್ಮ ಪಂಚಾಂಗದಲ್ಲಿ ತುಂಬ ಹಿಂದಿನಿಂದ ಬಂದಿರೋದು ಬಟ್ ಇದನ್ನ ಲೇಟರ್ ಅವರು ಇದನ್ನ ಸೈನ್ಸ್ ಥರ ಮಾಡಿ ಅದ್ರ ಬಗ್ಗೆ ಬರೆದು ಇದು ಹೇಗಿದೆ ಏನಿದೆ ಅಂತ ಮಾಡಿ ಆಮೇಲೆ ಇದರ ನಂತರ ಸುಮಾರು ಸ್ಯಾಟಲೈಟ್ಸ್ನ ಕಳಿಸಿ ಸುಮಾರು ರಾಕೆಟ್ಗಳು ಗಳು ಹೋಗಿ ಎಲ್ಲ ಸ್ಟಡಿ ಮಾಡಿ ಇದನ್ನ ಅರ್ಥ ಮಾಡ್ಕೊಂಡಿದೀವಿ ಸರ್ ಹೇಳಿದ್ದು ಒಂದು ಅಂದ್ರೆ ಈ ಗ್ರಹಗಳ ಬಗ್ಗೆ ಆಗಿರಬಹುದು ಅಥವಾ ಎಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್ ಏನ್ ಹೇಳಿದ್ರೆ ಬಹುತೇಕ ಎಲ್ಲ ವಿಜ್ಞಾನ ವಿದ್ಯಾರ್ಥಿಗಳಿಗೆ ತಲೆಗೆ ಬಂದಂತ ಡೌಟ್ ಇದು ಅನ್ಸುತ್ತೆ ಈ ಬರೀ ಪುಸ್ತಕದಲ್ಲಿ ಏನೋ ಒಂದು ಪಾಠ ಇದೆ ಏನೋ ಕಲಿಸ್ತಾ ಇದ್ರೆ ಆ ರೀತಿ ಒಂದು ನಿಜಕ್ಕೂ ಇದೆಲ್ಲವನ್ನ ಅಂದ್ರೆ ಸತ್ಯ ಇದೆ ಅಂತ ಅರಿವಿಗೆ ಬಂದ ಕ್ಷಣ ಹೇಗಿತ್ತು ಸರ್ ಏನ್ ಅನಿಸ್ತು ಅವಾಗ ನಿಮಗೆ ಇದು ನಮಗೆ ಯಾವಾಗ ಒಂದು ತುಂಬಾ ಅರಿವು ಬಂದಿದ್ದು ಅಂದ್ರೆ ಮಾರ್ಸ್ ಮಂಗಳಯಾನ ಮಾರ್ಸಿಗೆ ಹೋದಾಗ ನಮಗೆ ಅದರದ ಅರಿವು ಮಂಗಳ ಗ್ರಹ ಹೇಗಿದೆ ಅನ್ನೋದನ್ನ ಫಸ್ಟ್ ನಾವು ನೋಡಿದ್ದು ನಾವು ಮೊದಲನೆಯ ದೇಶನಾಗಿ ಮಂಗಳ ಗ್ರಹಕ್ಕೆ ಮೊದಲನೆಯ ಬಾರಿಯೇ ಸಕ್ಸಸ್ಫುಲ್ ಆಗಿ ಹೋದ್ವಿ ದಾಟ್ ಈಸ್ ತುಂಬಾ ದೊಡ್ಡ ಯಶಸ್ಸು ಆ ಮಂಗಳ ಗ್ರಹವನ್ನು ನಾವು ತಲುಪಿದಾಗ ಅದನ್ನ ಯಾವಾಗ ನಾವು ಮಂಗಳ ಗ್ರಹ ಸುತ್ತುವಾಗ ಅವಾಗಲೇ ನಾವು ಅದರದ್ದು ಇಮೇಜ್ ಕ್ಯಾಪ್ಚರ್ ಮಾಡಿದ್ವಿ ಯಾರೂ ಮಾಡಿರಲಿಲ್ಲ ಸೊ ಆ ಇಮೇಜ್ ನ ಇವತ್ತು ನಾವು ಫಸ್ಟ್ ಟೈಮ್ ಇನ್ ದ ವರ್ಲ್ಡ್ ನಾವು ಮಾಡಿರೋದು ಅದ್ರದ್ದು ಇದು ಏನೋ ಸಾಯಿಲ್ ಇರ್ಬೋದು ಅದರದ್ದು ಒಂದು ಆಕಾರ ಇರ್ಬೋದು ಅದನ್ನೆಲ್ಲ ನೋಡಿದ್ವಿ ಅವಾಗ ನಮಗೆ ಈ ಬುಕ್ ಅಲ್ಲಿ ಏನ್ ಬರ್ದಿದೆ ಖಂಡಿತವಾಗೂ ಇದೆ ಹಾಗೆ ಇದೆ ಯಾಕೆಂದ್ರೆ ನಾವು ಸುಮಾರು ನಾಸಾದವ್ರು ಇರ್ಬೋದು ಎಲ್ಲಾರು ಕಳಿಸಿ ಅವರು ಸ್ಟಡಿ ಮಾಡಿದ್ದಾರೆ ಅದನ್ನ ನಂಬ್ತೀವಿ ನಾವು ನಂಬಲ್ಲ ಅಂತಲ್ಲ ಆದ್ರೆ ನಮ್ಮದೇ ಆದ ಒಂದು ಉಪಗ್ರಹ ಹೋಗಿ ಅದ್ರ ಬಗ್ಗೆ ತಿಳಿದ್ ಮಾಹಿತಿ ತಿಳಿದಾಗ ಅದರೊಳಗೆ ಸಿಗುವ ಮಾಹಿತಿ ತುಂಬಾ ಜಾಸ್ತಿ ಇರುತ್ತೆ ಹಾಗೂ ನಮಗೆ ಅದು ಕೊಡುತ್ತೆ ಹೌದು ಸರ್ ಈಗ ನೀವು ಈ ರೀತಿ ಇಂಥ ಒಂದು ಇಸ್ರೋ ಸಂಸ್ಥೆಗೆ ಬರ್ತೀನಿ ಅಥವಾ ಈ ರೀತಿಯಾಗಿ ನಾನು ವಿಜ್ಞಾನಿಯಾಗಿ ಈ ರೀತಿ ಒಂದು ಹೊಸ ಆವಿಷ್ಕಾರಗಳಲ್ಲಿ ನಾನು ಇರ್ತೀನಿ ಅಂತ ಯಾವತ್ತಾದರೂ ಯಾವತ್ತಾದ್ರೂ ಸರ್ ನೀವು ನಾನು ಇಸ್ರೋ ಸೇರಬೇಕು ಅನ್ನೋ ಒಂದು ಯಾವಾಗ ನನ್ನ ಮನಸ್ಸಿನಲ್ಲಿ ಮೂಡ್ತು ಅಂದ್ರೆ ನಾನು ಕಾಲೇಜ್ ಓದುವಾಗ ನಮ್ಮ ಕಾಲೇಜಿನ ಮುಂದೆ ಇಸ್ರೋವಿನ ಬಸ್ಸುಗಳು ಸುಮಾರು ಇದೆ ಸಾಯಂಕಾಲ ಅಥವಾ ಬೆಳಗ್ಗೆ ಆ ಬಸ್ಸುಗಳು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸೋದು ಯಾಕೆಂದ್ರೆ ಆವಾಗ ನಾನು ಹೇಳ್ತಿರೋದು ಸಾವಿರದ ಒಂಬೈನೂರ ಎಂಬತ್ತು ಮೂರರಲ್ಲಿ ಸೊ ಅದನ್ನ ನೋಡಿದಾಗ ಓ ಇದು ಒಂದು ಸ್ಪೇಸ್ ನಲ್ಲಿ ವರ್ಕ್ ಮಾಡೋದು ತುಂಬಾ ಕುತೂಹಲವಾಗಿರಬಹುದು ಇವರೆಲ್ಲ ಒಂದು ದೊಡ್ಡ ಇದಿರಬಹುದು ವಿಜ್ಞಾನಿಗಳಿರಬಹುದು ಅಲ್ಲಿ ನಾವು ಹೋಗಿ ಸೇರಿದ್ರೆ ನಮಗೆ ನಮ್ಮ ಜೀವನದ ಸಾರ್ಥಕತೆ ಬರಬಹುದು ಅನ್ನೋ ಒಂದು ವಿಚಾರ ಬಂತು ಅವಾಗ ನಾನು ಅನ್ಕೊಳ್ತಾ ಇದ್ದೆ ನನಗೆ ಕೆಲಸ ಸಿಕ್ಕಿದ್ರೆ ಇಸ್ರೋನಲ್ಲಿ ನಾನು ಆಗಿರ್ತೀನಿ ಅಂತ ಅವಾಗ ನನಗೆ ಇಸ್ರೋವಿನ ಒಂದು ಅಡ್ವರ್ಟೈಸ್ಮೆಂಟ್ ಪೇಪರ್ನಲ್ಲಿ ಸಿಕ್ತು ನಾನು ಏನೋ ಟ್ರೈ ಮಾಡೋಣ ಹೆಂಗಿದ್ರು ಫ್ರೀ ಆಗಿದ್ದೀನಲ್ಲ ನನ್ನ ಅದೃಷ್ಟ ಏನಿದೆ ನೋಡೋಣ ಅಂತ ಅಪ್ಲೈ ಮಾಡಿದೆ ನಾನು ಅದು ಇಂದ ಬಂದಿದ್ದು ಅಡ್ವರ್ಟೈಸ್ಮೆಂಟ್ ಎಂ ಸಿ ಎಫ್ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿಯಿಂದ ಸೊ ನಾನು ಅಪ್ಲೈ ಮಾಡಿದಾಗ ನನಗೆ ಕಾಲ್ ಬಂತು ಕಾಲ್ ಫಾರ್ ಬಂತು ಸರಿ ಇಂಟರ್ವ್ಯೂಗ್ಗೆ ಹೋದೆ ಇಂಟರ್ವ್ಯೂ ನಲ್ಲಿ ನನಗೆ ಒಂದು ಅದೃಷ್ಟ ಏನಪ್ಪಾ ಅಂದ್ರೆ ನನಗೆ ಕೆಲಸ ಇತ್ತು ಅಲ್ಲಿ ಸೊ ಹಾಗಾಗಿ ನನಗೆ ಯಾವುದೇ ತರ ಭಯ ಇರಲಿಲ್ಲ ಸಿಗುತ್ತೋ ಇಲ್ವೋ ಅನ್ನೋದು ಹಾಗೆ ನೋಡೋಣ ಇಸ್ರೋ ಅದು ನಾವು ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಹೋದಾಗ ಅಲ್ಲಿನ ವಾತಾವರಣ ನೋಡಿದಾಗ ಖಂಡಿತ ಇಲ್ಲೇ ಕೆಲಸ ಮಾಡಬೇಕು ಅಂತ ಮನಸ್ಸಿಗೆ ಬಂತು ಅದೃಷ್ಟವಶಾತ್ ನಾನು ನಂಬರ್ ಒನ್ ಇದ್ದೆ ಆ ಇದ್ರೊಳಗೆ ಇಂಟರ್ವ್ಯೂ ಸೆಲೆಕ್ಷನ್ ಅಲ್ಲಿ ಅವತ್ತಿನಿಂದ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ನನ್ನ ಇಸ್ರೋ ಇದು ಸ್ಟಾರ್ಟ್ ಆಯ್ತು ಪಯಣ ಸೊ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ ಅಷ್ಟೊತ್ತಿಗೆ ಸ್ಪೇಸ್ ಏವಿಯಾನಿಕ್ಸ್ ಅಲ್ಲಿ ಮಾಸ್ಟರ್ ಡಿಗ್ರಿ ಕೂಡ ಪೂರೈಸಿದ್ರಿ ಹಾಗಾದ್ರೆ ಇಲ್ಲ ನಾನು ಬರೀ ಎಲೆಕ್ಟ್ರಾನಿಕ್ಸ್ ಮಾಡಿದ್ದೆ ಆಮೇಲೆ ನಂತರ ನಾನು ಇಸ್ರೋ ಮೇಲೆ ಅಲ್ಲಿ ನಮ್ಗೆ ಇಸ್ರೋದಲ್ಲಿ ಒಂದು ಏನಪ್ಪಾ ಅಂದ್ರೆ ಎಲ್ಲರಿಗೂನು ಒಂದು ಹೈಯರ್ ಕ್ವಾಲಿಫಿಕೇಶನ್ ಮಾಡಕ್ಕೆ ತುಂಬಾ ಎನ್ಕರೇಜ್ಮೆಂಟ್ ಮಾಡ್ತಾರೆ ಇ ಆಗಿಲ್ಲದೆ ಇರೋರು ಡಿಪ್ಲೊಮಾ ಇರ್ಬೋದು ಬಿಇ ಮಾಡಿ ಅಂತಾರೆ ಬಿಇ ಮಾಡಿರೋರಿಗೆ ಎಚ್ ಡಿ ಅದೊಂಥರ ಎನ್ಕರೇಜ್ಮೆಂಟ್ ಇದೆ ಅದರಿಂದ ನಮಗೆ ಇನ್ನೊಂದು ಅಂದ್ರೆ ನನ್ನ ಅನಿಸಿಕೆ ಪ್ರಕಾರ ನಾವು ಓದ್ತಾನೇ ಇರ್ಬೇಕು ಯಾಕೆಂದ್ರೆ ಸೈಂಟಿಸ್ಟ್ ಅಂತ ಅನ್ನಿಸ್ಕೊಂಡ್ಮೇಲೆ ನೀವು ಹೇಳ್ದಂಗೆ ಏನು ಯಾಕೆ ಹೇಗೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋ ನಮಗೆ ತಾಕತ್ ಇರಬೇಕು ಆ ತಾಕತ್ ಇರಬೇಕಂದ್ರೆ ಇವತ್ತಿನ ದಿವಸ ಈ ಪ್ರಪಂಚದಲ್ಲಿ ಏನ್ ನಡೀತಿದೆ ಹೇಗ್ ನಡೀತಿದೆ ಏನ್ ಟೆಕ್ನಾಲಜಿ ಇದೆ ಏನ್ ರಿಸರ್ಚ್ ಆಗ್ತಾ ಇದೆ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕಾದ್ರೂ ನಾವು ಓದಬೇಕು ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಎಲ್ಲರೂ ನಮ್ಮ ಉದ್ಯೋಗಿಗಳು ಸುಮಾರು ಜನ ಈ ಹೈಯರ್ ಕ್ವಾಲಿಫಿಕೇಶನ್ ಅನ್ನೋದನ್ನ ಮಾಡ್ಕೊಳ್ತಾರೆ ಮಾಡಿಕೊಂಡು ಅದರಿಂದ ನಮ್ಗೆ ಇಸ್ರೋಗೆ ತುಂಬಾ ಉಪಯೋಗ ಇದೆ ಯಾಕೆಂದ್ರೆ ಆ ಹೈಯರ್ ಕ್ವಾಲಿಫಿಕೇಶನ್ ಮಾಡುವಾಗ ಅವರು ತುಂಬಾ ಹೊಸ ಇದನ್ನ ತಿಳ್ಕೊಳ್ತಾರೆ ತಿಳ್ಕೊಂಡಾಗ ಅದು ಇಸ್ರೋಗೆ ನಾವು ಅಳವಡಿಸ್ಕೋಬಹುದು ಸೊ ಹೀಗಾಗಿ ಇವತ್ತಿನ ದಿವಸ ನಾನು ಡಾಕ್ಟರೇಟು ಮಾಡಬೇಕು ಅಂತ ಮಾಡ್ತಾ ಇದೀನಿ ಸೊ ಅದು ನನಗೆ ಇದಕ್ಕೆ ಯಾವುದೇ ಇದು ಏನು ನನ್ನ ಪ್ರಕಾರ ಓದೋದಕ್ಕೆ ಏಜ್ ಅಂತ ಇಲ್ಲಿ ಈಗ ಓದಿನ ತಕ್ಕಂತೆ ಪ್ರಮೋಷನ್ ಸಿಕ್ಕಿರತ್ತಾ ಅಥವಾ ನಮ್ಮ ಕೌಶಲ್ಯ ನಮ್ಮ ಕ್ರಿಯೇಟಿವಿಟಿಯ ಜೊತೆಗೆ ನಾವು ಮಾಡೋ ಪ್ರಾಮಾಣಿಕವಾದಂತ ಕೆಲಸದ ಆಧಾರದ ಮೇಲೂ ಪ್ರಮೋಷನ್ ಸಿಗೋದು ಈ ಥರದ್ದೆಲ್ಲ ಇಸ್ರೋದಲ್ಲೂ ಇದೆಯಾ ಸರ್ ಖಂಡಿತವಾಗೂ ಇದೆ ಅದಕ್ಕೆ ನಾನೇ ಉದಾಹರಣೆ ನಾನು ಸುಮಾರು ನನ್ನ ಸೇರಿದ ದಿನದಿಂದ ಇಲ್ಲಿಯವರೆಗೂ ನಾನು ಬಂದಿರೋದು ನಿರ್ದೇಶಕನಾಗಿ ನಿಜವಾಗ್ಲು ಎಲ್ಲರೂ ಕೈ ಬೆರಳು ಇಟ್ಕೊಳ್ಳೋ ಅಂತ ವಿಷಯ ಅದು ನನಗೆ ನಾನು ಹೈಯರ್ ಕ್ವಾಲಿಫಿಕೇಶನ್ ಮಾಡಿದಾಗ ನನಗೆ ಪ್ರಮೋಷನ್ ಸ್ಪೆಷಲ್ ಪ್ರಮೋಷನ್ ಅಂತ ಕೊಟ್ಟರು ಯಾಕೆಂದ್ರೆ ಒಂದು ನಮ್ಮ ಇಸ್ರೋದಲ್ಲಿ ಒಂದು ವಿಷಯ ಹೇಳ್ಬೇಕಂದ್ರೆ ನಿಮ್ಮ ಕಾಣಿಕೆ ಏನ್ ಕೊಡ್ತೀರಾ ನೀವು ಏನ್ ಕೆಲಸ ಮಾಡ್ತೀರಾ ನಿಮ್ಮ ನಿಮ್ಮ ಇದರಿಂದ ಎಷ್ಟು ಒಳ್ಳೇದಾಗತ್ತೆ ಎಷ್ಟು ಹೊಸ ಹೊಸ ರೀತಿಯ ಏನ್ ಮಾಡ್ತೀರಾ ಪ್ಲಸ್ ನಿಮ್ಮ ಕ್ವಾಲಿಫಿಕೇಶನ್ ಎಲ್ಲ ನೋಡಿ ಅವ್ರಿಗೆ ಒಳ್ಳೆ ಉತ್ತೇಜನ ಕೊಡ್ತಾರೆ ಇದರೊಳಗೆ ಡೌಟೇ ಇಲ್ಲ ಇಸ್ರೋದಲ್ಲಿ ಮಾತ್ರ ಯಾರಿಗೆ ಬುದ್ಧಿವಂತಿಕೆ ಇದೆ ಯಾರಿಗೆ ಒಳ್ಳೆ ತಿಳುವಳಿಕೆ ಇದೆ ಅವರು ಖಂಡಿತ ಅಂದ್ರೆ ಯಾವ ಯಾವ ಇಲ್ಲ ಯಾಕೆಂದ್ರೆ ನಮ್ಮಲ್ಲಿರುವ ಸಿಸ್ಟಮ್ ತುಂಬಾ ಚೆನ್ನಾಗಿದೆ ಯಾಕೆಂದ್ರೆ ನಾವು ಒಂದು ಗ್ರೇಡ್ ಇಂದ ಇನ್ನೊಂದು ಗ್ರೇಡ್ ಪ್ರಮೋಷನ್ ಹೋಗಬೇಕಾದ್ರು ನಮಗೆ ಒಂದು ಇಂಟರ್ವ್ಯೂ ಅಂತ ಮಾಡ್ತಾರೆ ಅದನ್ನ ನಾವು ತುಂಬಾ ಕಷ್ಟಕರವಾಗಿರುತ್ತೆ ಎಲ್ಲ ತಿಳ್ಕೊಂಡಿದ್ರೆ ಮಾತ್ರ ನಮಗೆ ಪ್ರಮೋಷನ್ ಸಿಗಕ್ಕೆ ಸಾಧ್ಯ ವಿ ಅಚೀವಿಂಗ್ ಸಮಥಿಂಗ್ ಸೊ ನಮ್ಮ ಕಾರ್ಯಾಚರಣೆ ಇರ್ಬೋದು ಏನೇ ಇರ್ಬೋದು ತುಂಬ ಚೆನ್ನಾಗಿ ನಾನು ಕಾಂಟ್ರಿಬ್ಯೂಟ್ ಮಾಡಿ ಆ ನಮ್ಮ ಇಸ್ರೋ ಸಕ್ಸಸ್ಗೆ ನಾನು ಭಾಗಿಯಾಗಿದ್ದರೆ ಓಕೆ ಓಕೆ ಸೊ ಆದ್ರಿಂದ ನಮಗೆ ಎಲ್ಲ ಪಾಸಿಟಿವ್ ಆಗೇ ಇರುತ್ತೆ ಒಳ್ಳೆ ಪ್ರಮೋಷನ್ಸು ಬರುತ್ತೆ ಅಥವಾ ವಿಜ್ಞಾನಿಗಳು ಅಂದ ತಕ್ಷಣ ಏನೋ ಒಂದು ಸ್ಪೆಷಲ್ ಮೆದುಳನ್ನ ಆರ್ಡರ್ ಮಾಡ್ಕೊಂಡು ತಗೊಂಡ್ ಬಂದಿರ್ತಾರಪ್ಪ ಅದೊಂದು ಸ್ಪೆಷಲ್ ಗುಣಲಕ್ಷಣಗಳು ಇರುತ್ತೆ ಅಂದ್ಕೊಳ್ತೀವಿ ಯಾವ ಹಂತದಲ್ಲಿ ಅಂತ ಅನ್ಸುತ್ತೆ ಸರ್ ಇದು ನೋಡಿದಾಗ ಆಗಿರ್ಬೋದು ಇಸ್ರೋ ತಂಡವನ್ನು ನೋಡಿದಾಗ ನಿಮಗೊಂದು ವಿಷಯ ಹೇಳ್ಬೇಕು ಅಂತಿದೀನಿ ನಾವು ಬಿಇ ಮಾಡದಾಗ್ಲೇ ಆಗಿರ್ಬೋದು ಬಟ್ ಏನೇ ಸ್ಪೇಸ್ ಬಗ್ಗೆ ಎಲ್ಲೂ ಓದಿರಲ್ಲ ನಮಗೆ ಅದ್ರ ಬಗ್ಗೆ ಎಲ್ಲೂ ಮಾಹಿತಿ ಇರಲಿಲ್ಲ ನಾವು ಓದಾಗ ಹೇಗೆ ನಾವು ಇದ್ರೊಳಗೆ ನಿಪುಣತೆ ಬಂದ್ವಿ ಇದು ಆಕ್ಚುಲಿ ನೀವು ಕೇಳ್ದಂಗೆ ಒಂದು ವರ್ಷ ಎರಡು ವರ್ಷ ನಾವು ಸ್ಯಾಟಲೈಟ್ನ ಕಂಟ್ರೋಲ್ ಮಾಡೋದನ್ನ ಕಲಿತೀವಿ ಸ್ಯಾಟಲೈಟ್ ಮಾಡೋದನ್ನ ಕಲಿತೀವಿ ಸ್ಯಾಟಲೈಟ್ ಕಂಟ್ರೋಲ್ ಮಾಡೋದನ್ನ ಕಲಿತೀವಿ ಅಥವಾ ನ ಕಂಟ್ರೋಲ್ ಮಾಡೋಕೆ ನಮ್ಮ ಆಂಟನಾಗಳಿರ್ಬೋದು ಮತ್ತೆ ಡಿಫ್ರೆಂಟ್ ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್ ಇರ್ಬೋದು ಇದನ್ನೆಲ್ಲ ಮಾಡೋದನ್ನ ಸುಮ್ಮನೆ ಹಂಗೆ ಕಲಿತಾ ಹೋಗ್ತೀವಿ ಇದರಿಂದ ಏನಾಗತ್ತೆ ಏನು ಅಂತ ಆ ಅದ ನಂತರ ಏನಾಗುತ್ತೆ ಎಲ್ಲ ಸಿಸ್ಟಮ್ ಬಗ್ಗೆನೂ ನಾವು ತಿಳ್ಕೊಬೇಕಾಗತ್ತೆ ಸ್ಲೋಲಿ ಬೇರೆ ಸಿಸ್ಟಮ್ಸ್ ಬಗ್ಗೆನೂ ನಮಗೆ ಮಾಹಿತಿ ಬರುತ್ತೆ ಅದು ಬರುತ್ತೆ ಅಂದ್ರೆ ನಾವು ಅದು ತಿಳ್ಕೊಬೇಕು ಇವಾಗ ನಾನು ಒಂದು ಬರೀ ಇದು ಒಂದು ಸಿಸ್ಟಮ್ ಮಾಡಿ ನಾನು ಮರ್ತ್ ಬಿಡ್ತೀನಿ ಅಂತ ಆಗಲ್ಲ ಆ ಸಿಸ್ಟಮ್ ಹೇಗೆ ಆ ಟೋಟಲ್ ಸಿಸ್ಟಮ್ ಅಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅದು ವರ್ಕ್ ಅದು ಕೆಲಸ ಮಾಡದಿದ್ರೆ ಏನು ತೊಂದರೆ ಇಸ್ರೋದಲ್ಲಿ ಏನಪ್ಪಾ ಅಂದ್ರೆ ನಾವು ಯಾವತ್ತೂ ಫೇಲ್ಯೂರ್ಸ್ನ ಜಾಸ್ತಿ ನೋಡ ಡಿಸ್ಕಸ್ ಮಾಡ್ತೀವಿ ಈಗ ಒಂದು ಸ್ಯಾಟಲೈಟ್ ಇರ್ಬೋದು ರಾಕೆಟ್ ಇರ್ಬೋದು ಅದರೊಳಗೆ ಯಾವುದೋ ಒಂದು ಎಕ್ವಿಪ್ಮೆಂಟ್ ಕೆಲಸ ಮಾಡದೇ ಇದ್ರೆ ಏನಾಗುತ್ತೆ ಅದರಿಂದ ಏನು ತೊಂದರೆ ಆಗುತ್ತೆ ಅದರಿಂದ ಎಷ್ಟು ಲಾ ನಷ್ಟ ಆಗುತ್ತೆ ಅಥವಾ ಅದರಿಂದ ಬೇರೆ ಏನಾದರೂ ನಮ್ಮ ಸ್ಯಾಟಲೈಟ್ ಏನು ಯಾವ ಕಕ್ಷೆಗೆ ಹೋಗ್ಬೇಕು ಉಪಗ್ರಹ ಆ ಕಕ್ಷೆಗೆ ಯಾಕೆ ಹೋಗಲ್ವಾ ಅಥವಾ ಅದು ಸಮುದ್ರದಲ್ಲೇ ಬಿದ್ದೋಗುತ್ತಾ ಈ ಥರ ನಾವು ಯಾವಾಗಲೂ ಫೇಲ್ಯೂರ್ಸ್ನ ಡಿಸ್ಕಸ್ ಮಾಡ್ತೀವಿ ಮತ್ತು ನಮ್ಮ ಹಿಂದಿನ ಮಾ ಮಿಷನ್ಸ್ ಏನು ಮಾಡಿರ್ತೀವಿ ಅದನ್ನೆಲ್ಲ ತಿಳ್ಕೊಳ್ತಾ ಹೋಗ್ತೀವಿ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತೀವಿ ಅದನ್ನ ಮಾಡ್ತಾ ಮಾಡ್ತಾ ಇದೆಲ್ಲ ನಾವು ಮಾಡುವಾಗ ಇದನ್ನ ನಾವು ಮೀಟಿಂಗ್ಸ್ ಅಂತ ಕರಿತೀವಿ ಇಸ್ರೋದಲ್ಲಿ ಇದು ಒಂದು ಪಾಸಿಟಿವ್ ಎನರ್ಜಿ ಅಂತ ಹೇಳ್ಬೋದು ಯಾಕೆಂದ್ರೆ ಈ ಮೀಟಿಂಗ್ಸ್ ಅಲ್ಲಿ ತುಂಬಾ ಜೂನಿಯರ್ ನೆನ್ನೆ ಜಾಯ್ನ್ ಆಗಿರೋರು ಅಥವಾ ತುಂಬಾ ಸೀನಿಯರ್ ಯಾರು ಬೇಕಾದ್ರೂ ಬರ್ಬೋದು ಯಾರಿಗೂ ಬರಬಾರ್ದು ಅದು ಆ ಥರ ಏನು ಇಲ್ಲ ನಮ್ಮಲ್ಲಿ ಯಾರು ಬೇಕಾದ್ರೂ ಅಟೆಂಡ್ ಮಾಡಬಹುದು ಹಾಗೆ ಯಾರು ಬೇಕಾದ್ರೂ ಪ್ರಶ್ನೆಗಳನ್ನ ಕೇಳಬಹುದು ಅವ್ರಿಗೆ ಗೊತ್ತಿರುತ್ತೋ ಗೊತ್ತಿರಲ್ವೋ ಅವ್ರ ಎಂಥವ್ರೆ ಆಗಿರ್ಬೋದು ಅವ್ರಿಗೆ ಪ್ರಶ್ನೆ ಕೇಳಕ್ಕೆ ನಾವು ಅವಕಾಶ ಕೊಡ್ತೀವಿ ಆದ್ರೂ ಇದು ನಮಗೆ ತುಂಬಾ ಉತ್ತೇಜನ ಕೊಡತ್ತೆ ಕಲ್ತ್ಕೊಳ್ಳೋದಕ್ಕೆ ಹಾಗೆ ಸ್ಪೇಸ್ ಬಗ್ಗೆ ನಾನು ನಿಮ್ಗೆ ಹೇಳ್ದಂಗೆ ಏನು ತಿಳ್ಕೊಂಡಿರಲ್ಲ ನಾವು ಕಕ್ಷೆ ಅಂದ್ರೆ ಏನು ಗುರುತ್ವಾಕರ್ಷಣೆ ಈ ಗುರುತ್ವಾಕರ್ಷಣೆಯಿಂದ ಹೆಂಗ್ ಈಚೆ ಹೋಗೋದು ಈಗ ನಾವು ಚಂದ್ರಯಾನನ ಮೂನಗೆ ಹೋಗ್ಬೇಕು ಅಂದ್ರೆ ನಮ್ಮ ಭೂಮಿಯ ಗುರುತ್ವಾಕರ್ಷಣೆಯಿಂದ ಎಸ್ಕೇಪ್ ಆಗ್ಬೇಕು ಈಗ ಆದಿತ್ಯನೂ ಅಷ್ಟೇ ಎಸ್ಕೇಪ್ ಆಗ್ಬೇಕು ಹೀಗೆ ಈ ಗುರುತ್ವಾಕರ್ಷಣೆಯಿಂದ ಹೇಗೆ ಈಚೆ ಹೋಗೋದು ಇದನ್ನೆಲ್ಲ ತಿಳ್ಕೊಂಡಿರ್ತೀವಿ ಅಂದ್ರೆ ಏನಂದ್ರೆ ನಾವು ಸೆವೆಂತ್ ಸ್ಟ್ಯಾಂಡರ್ಡ್ ಏತ್ ಸ್ಟ್ಯಾಂಡರ್ಡ್ ಫಿಸಿಕ್ಸ್ ಅಲ್ಲಿ ಏನೋ ಓದಿರ್ತೀವಿ ಬಟ್ ಅದ್ರ ಬಗ್ಗೆ ನಮ್ಗೆ ಜಾಸ್ತಿ ಗೊತ್ತಿರಲ್ಲ ಬಟ್ ಇವಾಗ ನಮ್ಗೆ ಇಸ್ರೋಗೆ ಬಂದಾಗ ಇದ್ರ ಬಗ್ಗೆ ಎಲ್ಲ ಮಾಹಿತಿಗಳು ಸಿಗುತ್ತೆ ಮತ್ತೆ ನಮ್ಮ ಡಿಸ್ಕಶನ್ಸು ನಮ್ಮ ಮೀಟಿಂಗ್ಸ್ ನಮ್ಮ ಪಾಸಿಟಿವ್ ಪಾಯಿಂಟ್ಸು ನಮಗೆ ನಿಮ್ಮ ಟೀಮ್ ಏನು ಕೆಲಸ ಮಾಡುತ್ತೆ ಹೇಗೆ ಮಾಡುತ್ತೆ ಏನು ಒಂದು ಗೊತ್ತಿಲ್ಲ ಸರ್ ಸೊ ಇವಾಗ ಇಸ್ಟ್ರ್ಯಾಕ್ನ ನಿರ್ದೇಶಕರಾಗಿರೋದ್ರಿಂದ ನೀವು ನಿಮ್ಮ ಅಂಡರ್ ಅಂದರೆ ಏನೇನು ನಡೆಯುತ್ತೆ ಅದು ಒಂದು ಪ್ರಾಸೆಸ್ನ ಹೇಳ್ಬೋದಾ ಸರ್ ನೀವು ಒಂದು ಉಪಗ್ರಹ ಡಿಸೈನ್ ಮಾಡ್ತಾ ಇದ್ದಾರೆ ಆ ಉಪಗ್ರಹ ಡಿಸೈನ್ ಮಾಡೋ ಸ್ಟೇಜಿಂದ ನಾವು ಇನ್ವಾಲ್ವ್ ಆಗ್ತೀವಿ ಓಕೆ ಯಾಕೆಂದರೆ ಇಸ್ಟ್ರ್ಯಾಕ್ಗೆ ಏನು ರೆಸ್ಪಾನ್ಸಿಬಿಲಿಟಿ ಇದೆ ನಮ್ಮದು ಈ ಗ್ರೌಂಡ್ ಸೆಗ್ಮೆಂಟ್ ಅಂತ ಏನು ಕರಿತೀವಿ ಈಗ ಸ್ಯಾಟಲೈಟು ಕಕ್ಷೆಗೆ ಹೋಗುತ್ತೆ ಅದು ಹೋದಾಗ ಅದನ್ನು ನಾವು ಟ್ರ್ಯಾಕ್ ಮಾಡಬೇಕು ಆ ಟ್ರ್ಯಾಕ್ ಮಾಡೋದಕ್ಕೆ ಏನೇನ್ ಬೇಕು ನಮ್ಗೆ ಅದು ಯಾವ ದಿಕ್ಕಿನಲ್ಲಿ ಹೋಗುತ್ತೆ ಈಗ ನಿಮ್ಗೆ ಸುಮಾರು ಪದ ಕಕ್ಷೆಗಳಿವೆ ಪೋಲಾರ್ ಸನ್ ಸಿಂಕ್ರನಸ್ ಆರ್ಬಿಟ್ ಅಂತ ಕರಿತೀವಿ ಇಂಕ್ಲೈಂಡ್ ಆರ್ಬಿಟ್ ಅಂತ ಕರಿತೀವಿ ಜಿಯೋ ಸ್ಟೇಷನರಿ ಆರ್ಬಿಟ್ ಒಂದೊಂದು ಡೈರೆಕ್ಷನ್ ಹೋದಾಗ್ಲೂ ಅಲ್ಲಿ ನಮ್ಮ ಈ ತರ ಒಂದು ಗ್ರೌಂಡ್ ಸ್ಟೇಷನ್ಸ್ ಇರಬೇಕಾಗತ್ತೆ ಸೊ ಅದು ಹೇಗೆ ನಾವು ಅದನ್ನ ಟ್ರ್ಯಾಕ್ ಮಾಡೋದು ಅದು ನಮ್ಮ ಮೇನ್ ಇಸ್ಟ್ರ್ಯಾಕ್ ಲಾಂಚ್ ವೆಹಿಕಲ್ ನ ಸಪೋರ್ಟ್ ಮಾಡೋದು ಲಾಂಚ್ ವೆಹಿಕಲ್ ಯಾವಾಗ ಅದು ಲಿಫ್ಟ್ ಆಗುತ್ತಲ್ಲ ಶ್ರೀಹರಿಕೋಟ ಅದಕ್ಕೆ ಮುಂಚೆಯಿಂದಾನೇ ನಾವು ಅದರದ ಟೆಲಿಮೆಟ್ರಿ ಅಂದ್ರೆ ಅದರದ ದೂರಮಾಪನ ಕಂಟಿನ್ಯೂಸ್ ಆಗಿ ಕೊಡ್ತಾ ಇರ್ತೀವಿ ಇಲ್ಲಿ ನಮ್ಮ ಮಿಷನ್ ಕಂಟ್ರೋಲ್ ಸೆಂಟರ್ಗೆ ಶ್ರೀಹರಿಕೋಟ ನೀವು ನೋಡಿರ್ಬೋದು ಅಲ್ಲಿ ನಿಮ್ಗೆ ಒಂದು ಡಾಟ್ ಹಿಂಗೆ ಬ್ಲಿಂಕ್ ಆಗ್ತಾ ಇರುತ್ತೆ ಆ ಡಾಟ್ ಬ್ಲಿಂಕ್ ಆಗದೆ ನಮ್ಮ ಸ್ಟೇಷನ್ ಇಂದ ಬರೋ ಡೇಟಾ ಇಂದ ಅವರು ಕಂಡು ಹಿಡ್ಕೊಳ್ತಾರೆ ಯಾವ ದಿಕ್ಕಿನಲ್ಲಿ ಹೋಗ್ತಿದೆ ಹ್ಯಾಗ್ ಹೋಗ್ತಿದೆ ಅಂತ ಸೊ ಇದು ಇಸ್ಟ್ರ್ಯಾಕ್ ನ ಮುಖ್ಯ ಕಾರ್ಯ ಅಂತ ಹೇಳ್ಬೋಕೆ ಹೇಳ್ತೀನಿ ಇದು ಲಾಂಚ್ ವೆಹಿಕಲ್ಗೆ ನಂತರ ಈ ಲಾಂಚ್ ವೆಹಿಕಲ್ ಏನಾಗುತ್ತೆ ಒಂದು ಸ್ಯಾಟಲೈಟ್ ನ ಒಂದು ಕಕ್ಷೆಗೆ ಹಾಕುತ್ತೆ ಆ ಸ್ಯಾಟಲೈಟು ಒನ್ ಇಯರ್ ಇರ್ಬೋದು ಫೈವ್ ಇಯರ್ಸ್ ಇರ್ಬೋದು ಅಥವಾ ಹತ್ತು ವರ್ಷ ಇರ್ಬೋದು ಅದು ಎಷ್ಟು ವರ್ಷಗಳಿರುತ್ತೆ ಅಷ್ಟು ವರ್ಷಗಳು ನಾವು ಆ ಸ್ಯಾಟಲೈಟ್ನ ನ ಮಾನಿಟರ್ ಮಾಡಿ ಅದ್ರದ್ದು ಹೆಲ್ತ್ ಚೆನ್ನಾಗಿದೆಯಾ ಇಲ್ವಾ ಅಂತ ಇದು ವಿಶ್ಲೇಷಣೆ ಮಾಡಿ ಅದನ್ನ ಕಂಟ್ರೋಲ್ ಮಾಡಿ ಅದರಲ್ಲಿ ಇರೋ ಅಂತಹ ಒಂದು ಏನಂತೀವಿ ಪೇ ಲೋಡ್ಸ್ ಅಂತ ಕರಿತೀವಿ ಅದು ಕ್ಯಾಮರಾಗಳಿರುತ್ತೆ ಅದು ಎಲ್ಲೆಲ್ಲಿ ಇಮೇಜ್ ತಗೋಬೇಕು ಅದೆಲ್ಲ ಪ್ರೋಗ್ರಾಮಿಂಗ್ ಮಾಡ್ತೀವಿ ಈಗ ಸೈನ್ಸ್ ಆಸ್ಟ್ರೋಸ್ಯಾಟ್ ಸ್ಯಾಟಲೈಟ್ ಇದೆ ಚಂದ್ರಯಾನ ಟೂ ಇದೆ ಅದನ್ನೆಲ್ಲ ಕಂಟ್ರೋಲ್ ಇವತ್ತಿಗೂ ನಾವು ಇಸ್ಟ್ರ್ಯಾಕ್ ಇಂದಾನೆ ಮಾಡ್ತಾ ಇರೋದು ಸೊ ನಮ್ಮ ಇಸ್ಟ್ರ್ಯಾಕ್ಗೆ ಇದು ಎರಡೇ ಕೆಲಸವಲ್ಲದಿರ ನಿಮಗೆ ನಿಮಗ್ ನ್ಯಾವಿಗೇಷನ್ ಅಂತ ನ್ಯಾವಿಗೇಷನ್ ಥ್ರೂ ಇಂಡಿಯನ್ ಕಾನ್ಸ್ಟಲೇಷನ್ ಅಂತ ನ್ಯಾವಿಕ್ ಅಂತ ಕರಿತೀವಿ ಅದು ಬಂದು ಅದರದ್ದು ಗ್ರೌಂಡ್ ಸೆಗ್ಮೆಂಟ್ ನಾವು ಇಸ್ಟ್ರ್ಯಾಕ್ ಅವರೇ ಮೇಂಟೈನ್ ಮಾಡೋದು ಸೊ ಇದನ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ ನಮಗೆ ಸುಮಾರು ಸಪೋರ್ಟ್ ಸಿಸ್ಟಮ್ಸ್ ಗಳಿದೆ ಮೆಕ್ಯಾನಿಕಲ್ ಅವರು ಇದಾರೆ ಆಮೇಲೆ ಬೇರೆ ಎಲೆಕ್ಟ್ರಾನಿಕ್ಸ್ ಅವರು ಎಲ್ಲ ಎಲ್ಲಾ ತರಹ ಸಪೋರ್ಟ್ ಇರೋ ನಮ್ಮ ಟೀಮು ಎಲ್ಲಾರು ಇದನ್ನೆಲ್ಲ ಗ್ರೌಂಡ್ ಸೆಗ್ಮೆಂಟ್ ನ ಮೇಂಟೈನ್ ಮಾಡ್ತಾರೆ ಹಾಗೆ ಇದಲ್ದಿರ ನಾವು ಇನ್ನೂ ಸುಮಾರು ಹೊಸ ಹೊಸ ಕಾರ್ಯ ಕಾರ್ಯಕ್ರಮಗಳನ್ನ ಅಥವಾ ಸ್ಕೋಪ್ ಕೆಲಸಗಳನ್ನು ಶುರು ಮಾಡ್ಕೊಂಡಿದೀವಿ ಇವತ್ತಿನ ದಿವಸ ನಿಮ್ಗೆ ಗೊತ್ತಿರೋ ಹಾಗೆ ಇದು ಸ್ಪೇಸ್ ನಲ್ಲಿ ಸುಮಾರು ಸ್ಯಾಟಲೈಟ್ಸ್ ಇವೆ ಸ್ಟಾರ್ಲಿಂಕ್ ಅವರು ಸುಮಾರು ಆರು ಸಾವಿರ ಸ್ಯಾಟಲೈಟ್ ಹಾಕಿದ್ದಾರೆ ಹಾಗೆ ಸುಮಾರು ಬೇರೆ ಬೇರೆ ಕಂಪನಿಯವರು ಅಥವಾ ಬೇರೆ ದೇಶದವರು ಸುಮಾರು ಸ್ಯಾಟಲೈಟ್ಸ್ಗಳಿದೆ ಸೊ ಈಗ ಭೂಮಿ ಮೇಲೆ ನಮ್ಗೆ ಎರಡು ಕಾರ್ ಡಿಕ್ಕಿ ಹೊಡೆಯೋ ಚಾನ್ಸಸ್ ಇದೆ ಅಂದಾಗ ನಾವು ಸಿಗ್ನಲ್ ಲೈಟ್ ಹಾಕ್ತಿವಿ ಸಿಗ್ನಲ್ ಲೈಟ್ ಹಾಕಿದಾಗ ಕಾರ್ ನಿಲ್ಲತ್ತೆ ರೆಡ್ ಇದ್ದಾಗ ನಂತರ ಹೋಗುತ್ತೆ ಬಟ್ ಸ್ಪೇಸ್ ಅಲ್ಲಿ ಮಾಡಕ್ ಆಗಲ್ಲ ಸೊ ಸ್ಪೇಸ್ ಅಲ್ಲಿ ಹೇಗ್ ಮಾಡ್ತೀವಿ ಅದನ್ನ ನಾವು ಮಾಡ್ತಾ ಇದೀವಿ ಈಗ ಇಸ್ಟ್ರ್ಯಾಕ್ ಇಂದ ಸೊ ಎರಡು ಸ್ಪೇಸ್ ಆಬ್ಜೆಕ್ಟ್ಸ್ ಅಂದ್ರೆ ಉಪಗ್ರಹ ಇರಬಹುದು ಅಥವಾ ರಾಕೆಟ್ ಒಂದು ಭಾಗ ಇರಬಹುದು ಅದು ಯಾವಾಗ ಅದ್ ಕಕ್ಷೆಯಲ್ಲಿ ಹೋಗ್ತಾ ಇರುತ್ತೆ ಅವೆರಡನ್ನು ನಾವು ಟ್ರ್ಯಾಕ್ ಮಾಡ್ತೀವಿ ಟ್ರ್ಯಾಕ್ ಮಾಡಿ ಅದೇನಾದ್ರೂ ಒಂದಕ್ಕೊಂದು ಹೊಡೆಕೊ ಹೊಡೆದುಕೊಳ್ಳುವ ಸಂಭವ ಇದೆಯಾ ಅಂತ ಕಂಡು ಆ ಸಂಭವ ಇದ್ರೆ ಸ್ಯಾಟಲೈಟ್ ನ ಮ್ಯಾನುವರ್ ಅಂತ ಮಾಡಿ ಪಕ್ಕಕ್ಕೆ ಕರ್ಕೊಂಡು ಹೋಗ್ತಿವಿ ಇದು ಈಗ ನಾವು ಇಸ್ಟ್ರ್ಯಾಕ್ ಅಲ್ಲಿ ಇದನ್ನು ಶುರು ಮಾಡ್ಕೊಂಡಿದೀವಿ ಇದಲ್ದಿರ ನಿಮಗೆ ಮಳೆ ಬರುತ್ತಾ ಅಥವಾ ಬಿಸಿಲು ಇರುತ್ತಾ ಅಥವಾ ಗಾಳಿ ಎಷ್ಟು ವೇಗದಲ್ಲಿದೆ ಇದನ್ನೆಲ್ಲ ಕಂಡು ಅಂತ ಒಂದು ರಡಾರ್ ಗಳನ್ನು ಮಾಡ್ತಾ ಇದೀವಿ ಇಸ್ ನಲ್ಲಿ ಇವತ್ತಿನ ದಿವಸ ನಮ್ಮ ಮೆಟ್ರಾಲಜಿ ಡಿಪಾರ್ಟ್ಮೆಂಟ್ ನಿಮಗೆ ಗೊತ್ತಿರಬಹುದು ಅವರು ನಮ್ಮ ವೆದರ್ ಬಗ್ಗೆ ಏನಿ ಮಾಹಿತಿಗಳು ಕೊಡ್ತಾರೆ ಆ ಮಾಹಿತಿಗಳು ನಮ್ಮ ರಡಾರ್ಸ್ ಇಂದ ಬರ್ತಾ ಇದೆ ಉಪಗ್ರಹಗಳು ಕೊಡತ್ವೆ ಈ ಗ್ರೌಂಡ್ ಅಲ್ಲಿರೋ ರಡಾರ್ಸ್ ಕೊಡುತ್ತೆ ವಿಂಡ್ ಪ್ರೊಫೈಲರ್ಸ್ ಅಂತ ಕರಿತೀವಿ ಕ್ಲೌಡ್ ರಡಾರ್ಸ್ ಅಂತ ಕರಿತೀವಿ ಈ ಈ ಎಲ್ಲ ಇದನ್ನು ನಾವು ಟ್ರ್ಯಾಕ್ ನಲ್ಲಿ ಮಾಡ್ತಾ ಇದೀವಿ ಇದಲ್ದಿರ ಈಗ ಡೀಪ್ ಸ್ಪೇಸ್ ಕಮ್ಯುನಿಕೇಶನ್ ಈಗ ಮಂಗಳಯಾನ ಹೌದು ಅದು ಸುಮಾರು ನಾನೂರು ಮಿಲಿಯನ್ ಕಿಲೋಮೀಟರ್ ದೂರಕ್ಕೆ ಹೋಗಿತ್ತು ನಮ್ಮ ಉಪಗ್ರಹ ನಾನೂರು ಮಿಲಿಯನ್ ಕಿಲೋಮೀಟರ್ ನಿಂದ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಲ್ಲಿಂದ ನಮಗೆ ಆ ಸಿಗ್ನಲ್ ಬರ್ಬೇಕಂದ್ರೆ ಎಷ್ಟು ಕಷ್ಟ ಸೊ ಆ ಆ ತರ ಟ್ರ್ಯಾಕ್ ಮಾಡೋದಕ್ಕೆ ಇಂತ ದೊಡ್ಡ ದೊಡ್ಡ ಆಂಟನಗಳನ್ನು ಮಾಡ್ತೀವಿ ತರ್ಟಿ ಟೂ ಮೀಟರ್ಸ್ ಅಥವಾ ಇನ್ನೂ ದೊಡ್ಡ ಮ್ಯಾ ಮಾಡೋ ಒಂದು ಕಾರ್ಯಕ್ರಮ ಇಟ್ಕೊಂಡಿದೀವಿ ಹಾಗೆ ಈ ಲೋ ಅರ್ತ್ ಆರ್ಬಿಟ್ ಸ್ಯಾಟಲೈಟ್ಸ್ ಅಂತ ಏನ್ ಕರಿತೀವಿ ಭೂಮಿಗೆ ಹತ್ತಿರವಾಗಿರುವಂತ ಸ್ಯಾಟಲೈಟ್ಸ್ ಹನ್ನೊಂದು ಮೀಟರ್ ಆಂಟನಾ ಅಂತ ಇಟ್ಕೊಂಡಿದೀವಿ ಅದು ನಮ್ಮ ಭಾರತವಲ್ಲದಿರ ಲಕ್ನೋ ಇದೆ ಲಕ್ನೋದಲ್ಲೂ ಆಂಟನಾಸ್ ಇದೆ ಶ್ರೀಹರಿಕೋಟಲ್ ಇದೆ ಬೆಂಗಳೂರಲ್ಲಿ ಇದೆ ಹಾಗೆ ಅಲ್ಲಿ ಇದೆ ಪೋರ್ಟ್ಲಯರ್ ಅಲ್ಲಿ ಇದೆ ಬ್ರೂನೈ ಅಂತ ಜಾಗದಲ್ಲಿದೆ ಮತ್ತೆ ಬಿಯಾಕ್ ಅಂತ ಇಂಡೋನೇಷ್ಯಾದಲ್ಲಿದೆ ಇದೆ ಹಾಗೆ ಈ ಕಡೆ ಮೊರಿಷಿಯಸ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡಿದೀವಿ ಅದಲ್ದಿರ ದಕ್ಷಿಣ ಧ್ರುವ ದಕ್ಷಿಣ ಸೌತ್ ಪೋಲ್ ಅಲ್ಲಿ ಅಂಟಾರ್ಟಿಕಾ ಜಾಗದಲ್ಲಿ ಒಂದು ಎರಡು ಆಂಟನ ಇದೆ ಮತ್ತೆ ಹಾಗೆ ನಾರ್ತ್ ಪೋಲ್ ಅಲ್ಲೂ ನಮ್ಮ ಆಂಟನಾಗಳು ಇವೆ ಸೊ ಹೀಗೆ ಭೂಮಿಯ ಸುತ್ತ ನಮ್ಮ ಆಂಟನಾಗಳು ಇಟ್ಟಿದೀವಿ ಈ ಉಪಗ್ರಹ ಎಲ್ಲಿ ಹೋದರೂ ಈ ಆಂಟನಾದಲ್ಲಿ ಟ್ರ್ಯಾಕ್ ಮಾಡಿ ನಮಗೆ ಡೇಟಾ ಬರುತ್ತೆ ಆ ಡೇಟಾ ನಮ್ ಕಂಟ್ರೋಲ್ ಸೆಂಟರ್ ಬರುತ್ತೆ ಆ ಕಂಟ್ರೋಲ್ ಸೆಂಟರ್ ಎಲ್ಲಾ ಕಡೆಯಿಂದ ನಮ್ ಕಂಟ್ರೋಲ್ ಸೆಂಟರ್ ಬಂದಾಗ ಅಲ್ಲಿ ಇರೋ ಎಕ್ಸ್ಪರ್ಟ್ಸ್ ಅದನ್ನ ವಿಶ್ಲೇಷಣೆ ಮಾಡಿ ಉಪಗ್ರಹನ ನಿಯಂತ್ರಣ ಮಾಡ್ತಾರೆ ಎಷ್ಟು ಜನ ಇದಾರೆ ಸರ್ ನಲ್ಲಿ ಹೇಳ್ಬೇಕಂದ್ರೆ ಇರೋದು ನಾವು ನಾನೂರ ಇಪ್ಪತ್ತಾರು ಜನ ನಾನೂರ ಇಪ್ಪತ್ತಾರು ಜನದಲ್ಲಿ ಸುಮಾರು ಒಂದು ನೂರೈವತ್ತು ಜನ ಅಡ್ಮಿನಿಸ್ಟ್ರೇಷನ್ಗೆ ಬಂದ್ಬಿಡ್ತಾರೆ ಟೆಕ್ನಿಕಲ್ ಈ ಟೆಕ್ನಿಕಲ್ ಇರೋದೇ ಒಂದು ಇನ್ನೂರ ಎಪ್ಪತ್ತು ಜನ ಏನೋ ಅದು ಸೊ ನಮ್ದು ಈ ಎಲ್ಲಾ ಕೇಂದ್ರಗಳು ಎಲ್ಲಾ ಕಡೆ ಇದೆ ಅಂತ ಹೇಳದ್ನಲ್ಲ ಸೊ ಆ ಕೇಂದ್ರಗಳಲ್ಲಿ ಜನಗಳು ಇದ್ದಾರೆ ಯಾಕೆಂದ್ರೆ ಅದು ಡೈ ನಿತ್ಯ ಎಲ್ಲ ಸ್ಯಾಟಲೈಟ್ ಟ್ರ್ಯಾಕ್ ಮಾಡಬೇಕು ಅದರಿಂದ ಡೇಟಾ ಬರಬೇಕು ಸೊ ನಾವೇ ಮ್ಯಾನೇಜ್ ಮಾಡ್ತಿದೀವಿ ಈ ನೀವು ಈ ಲಾಂಚ್ ಟೈಮ್ ಅಲ್ಲಿ ಅಥವಾ ಈ ಲ್ಯಾಂಡಿಂಗ್ ಟೈಮ್ ಸುಮಾರು ಜನ ಹೌದು ಹೌದು ಯಾಕೆ ಅಂದ್ರೆ ಈಗ ನಮ್ದು ಗ್ರೌಂಡ್ ಸೆಗ್ಮೆಂಟ್ ನಾವು ನೋಡ್ಕೊಳ್ತೀವಿ ಆದ್ರೆ ಈ ಸ್ಯಾಟಲೈಟ್ ನ ಮಾಡಿರೋರು ಎಕ್ಸ್ಪರ್ಟ್ಸ್ ಅವರೇ ಬೇರೆ ಇರ್ತಾರೆ ಈ ಸ್ಯಾಟಲೈಟ್ ಅಲ್ಲಿ ಸುಮಾರ್ ಸಿಸ್ಟಮ್ಸ್ ಇದೆ ಸೋಲಾರ್ ಪ್ಯಾನೆಲ್ ಇರ್ಬೋದು ಪವರ್ ಇರ್ಬೋದು ಕಮ್ಯುನಿಕೇಷನ್ನು ಈ ಥರ ಸುಮಾರು ಸಿಸ್ಟಮ್ಸ್ ಇದೆ ಈ ಕಮ್ ಈಚ್ ಸಿಸ್ಟಮ್ಗೆ ಕೆಲವೊಂದು ಎಕ್ಸ್ಪರ್ಟ್ಸ್ ಇರ್ತಾರೆ ಅವರು ಎಲ್ಲ ಬಂದಿರ್ತಾರೆ ಈ ಸ್ಟ್ರ್ಯಾಕ್ಗೆ ಯಾಕೆಂದರೆ ಆವಾಗ ತುಂಬ ಇಂಪಾರ್ಟೆಂಟ್ ಏಕೆಂದರೆ ಎಲ್ಲ ಸಿಸ್ಟಮ್ಸು ಕರೆಕ್ಟಾಗಿ ಕೆಲಸ ಮಾಡಬೇಕು ಯಾವುದೇ ಒಂದು ಸಿಸ್ಟಮಲ್ಲಿ ಏನೇ ಒಂದು ತೊಂದರೆ ಆದ್ರೂ ಕೆಲಸ ಸಕ್ಸಸ್ ಆಗಲ್ಲ ಸೊ ಹಾಗಾಗಿ ಎಲ್ಲ ಇಸ್ರೋ ಸೆಂಟರ್ಸಿಂದ ಯಾಕೆಂದರೆ ನಮ್ಮ ಇಸ್ರೋ ಹೇಗೆ ಜೋಡಣೆ ಆಗಿದೆ ಅಂದರೆ ಒಂದೊಂದು ಸೆಂಟರ್ನಲ್ಲೂ ಒಂದೊಂದು ಕೆಲಸ ನಡೆಯುತ್ತೆ ಈಗ ನಿಮ್ಗೆ ಹೇಳಬೇಕಂದ್ರೆ ಓಲ್ಡ್ ಏರ್ಪೋರ್ಟ್ ರೋಡಲ್ಲಿ ಯು ಆರ್ ರಾವ್ ಸ್ಯಾಟಲೈಟ್ ಸೆಂಟರ್ ಅಲ್ಲಿ ಈ ಸ್ಯಾಟಲೈಟ್ ಮಾಡೋದು ಇದನ್ನು ಇಂಟಿಗ್ರೇಷನ್ ಮಾಡಿ ಟೆಸ್ಟ್ ಮಾಡಿ ಅದೆಲ್ಲ ಮಾಡೋದು ಅಲ್ಲಿ ಮಾಡ್ತಾರೆ ಆ ಥರ ಅಹಮದಾಬಾದಲ್ಲಿ ಸ್ಪೇಸ್ ಅಪ್ಲಿಕೇಶನ್ ಸೆಂಟರ್ ಅಂತಿದೆ ಇದ್ರೊಳಗಿರುವಂತಹ ಕ್ಯಾಮರಾಗಳಿರ್ಬೋದು ಇದ್ರೊಳಗಿರುವಂತಹ ಸರ್ಟನ್ ಸಿಸ್ಟಮ್ಸ್ ಇರ್ಬೋದು ಅದೆಲ್ಲ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಈ ಟ್ರಿವೆಂಡ್ರಮ್ ಅಲ್ಲಿ ನೀವು ಒಂದು ಸೆಂಟರ್ ಇದೆ ಅಲ್ಲಿ ಈ ರಾಕೆಟ್ ನ ಮಾಡ್ತಾರೆ ಈ ರಾಕೆಟ್ ಡಿಸೈನ್ ಮಾಡ್ತಾರೆ ಶ್ರೀಹರಿಕೋಟಾದಲ್ಲಿ ನಾವು ರಾಕೆಟ್ ಲಾಂಚ್ ಮಾಡ್ತೀವಿ ಸೊ ಹೀಗೆ ಇಸ್ರೋ ಈಸ್ ಎ ಬಿಗ್ ಟೀಮ್ ತುಂಬಾ ದೊಡ್ಡ ಟೀಮ್ ಅಂತ ಹೇಳ್ಬೋದು ನಾವು ಹನ್ನೊಂದು ಜನ ಕ್ರಿಕೆಟ್ ಆಡ್ದಂಗೆ ಸ್ಮಾಲ್ ಟೀಮ್ ಅಲ್ಲ ಇಲ್ಲಿ ನಮ್ಮ ಇಸ್ರೋ ತುಂಬಾ ದೊಡ್ಡದಾಗಿದೆ ಹದಿನೈದು ಸಾವಿರದ ಮೇಲ್ ನಮ್ಮ ಇಸ್ರೋದಲ್ಲಿ ಎಲ್ಲಾ ಕಡೆ ಇದಾರೆ ವಿಜ್ಞಾನಿಗಳು ಸೊ ನಾವು ಟ್ರ್ಯಾಕ್ ನಲ್ಲಿ ಇಪ್ಪತ್ತಾರು ಜನ ಇದೀವಿ ನ್ಯಾವಿಗೇಷನ್ ಸಿಸ್ಟಮ್ಸ್ ಅಂತ ಬಂದಾಗ ಸರ್ ಇವತ್ತಿಗೂ ಅಂದ್ರೆ ಬೆಂಗಳೂರನ್ನ ಒಂದಷ್ಟು ವರ್ಷಗಳ ಹಿಂದೆ ನೋಡೋದಾದ್ರೆ ಒಂದು ಮನೆನೋ ಏನೋ ಜಾಗ ಹುಡುಕ್ಬೇಕು ಅಂದ್ರೆ ಎಷ್ಟು ಕಷ್ಟ ಪಡ್ತಿದ್ವಿ ಇವತ್ತು ಮ್ಯಾಪ್ ಭೂಮಿ ಮೇಲೆ ಇರುವಂತಹ ನ್ಯಾವಿಗೇಷನ್ ಅನ್ನ ನೋಡಿದಾಗ ಎಷ್ಟು ಅಂದ್ರೆ ತಂತ್ರಜ್ಞಾನ ಅನ್ನೋದು ನಮ್ಮ ಬದುಕನ್ನ ಎಷ್ಟು ಸುಲಭಗೊಳಿಸಿದೆ ಅಂತ ಅದು ಕೂಡ ನಾವು ಬಹಳ ಅಚ್ಚರಿಯಿಂದ ಬೆರಗುಗಣ್ಣಿನಿಂದ ನೋಡ್ತೀವಿ ಅಂಥದ್ರಲ್ಲಿ ಭೂಮಿಯಿಂದ ಚಂದ್ರನಿಗೆ ಭೂಮಿಯಿಂದ ಸೂರ್ಯನಿಗೆ ನ್ಯಾವಿಗೇಷನ್ ಸಿಸ್ಟಮ್ ಹೇಗಿರುತ್ತೆ ಸರ್ ವರ್ಕ್ ಆಗುತ್ತೆ ಅಂತ ಓಕೆ ಇದಕ್ಕೆ ಮುಖ್ಯವಾಗಿ ಕಾರಣ ಈ ನ್ಯಾವಿಗೇಷನ್ಗೆ ಯಾಕೆಂದ್ರೆ ನೀವು ಹೇಳ್ದಂಗೆ ಇಲ್ಲಿ ನಾವು ಮ್ಯಾಪ್ ಹಾಕೊಂಡು ಹೋಗೋದಿಕ್ಕೆ ಮೇಲ್ಗಡೆ ನಮ್ಮ ಉಪಗ್ರಹಗಳಿವೆ ಅದರಿಂದ ಬರೋ ಸಂಕೇತಗಳಿಂದ ನಮ್ಮ ಮೊಬೈಲ್ ನಲ್ಲಿ ಅದು ಕಂಡು ಹಿಡ್ಕೊಳತ್ತೆ ನಾನು ಎಲ್ಲಿದ್ದೀನಿ ನಾನು ಎಲ್ಲಿ ಹೋಗ್ಬೇಕು ಯೋಚ್ನೆ ಬಟ್ ಇವಾಗ ನಾವು ಸೂರ್ಯನ್ಗೆ ಹೋಗ್ಬೇಕಾಗ್ಲಿ ಅಥವಾ ಚಂದ್ರನಿಗೆ ಹೋಗ್ಬೇಕಾಗ್ಲಿ ಬೇರೆ ಯಾವುದೇ ಮಂಗಳಕ್ಕಾಗ್ಲಿ ಇದು ಇಸ್ಟ್ರ್ಯಾಕ್ನ ಮುಖ್ಯ ಒಂದು ಕೆಲಸ ಅಂತಾನೆ ಹೇಳ್ಬೋದು ಈಗ ನಮ್ಮ ಆಂಟನಾಗಳು ಏನು ತೋರಿಸಿದ್ನಲ್ಲ ಈ ಆ್ಯಂಟನ ಇಂದ ಒಂದು ಸಿಗ್ನಲ್ನ ನಾವು ಕಳಿಸ್ತೀವಿ ಆ ಏನಂತೀವಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತ ಕರಿತೀವಿ ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಲ್ಲಿ ಒಂದು ಹೈ ಫ್ರೀಕ್ವೆನ್ಸಿ ಸಿಗ್ನಲ್ನ ಕಳಿಸ್ತೀವಿ ಅದು ಕಳಿಸ್ಬಿಟ್ಟು ಅದು ನಮ್ಮ ಉಪಗ್ರಹಕ್ಕೆ ರೀಚ್ ಆಗಿ ಅದು ವಾಪಸ್ ಬರೋದಕ್ಕೆ ಸ್ವಲ್ಪ ಸಮಯ ತಗೊಳತ್ತೆ ಆ ಸಮಯ ಎಷ್ಟು ತಗೊಳತ್ತೆ ಯಾಕೆಂದರೆ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಏನಿದೆ ಇದು ಬಂದು ಮೂರು ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಹೋಗುತ್ತೆ ಇದು ಎಲ್ಲರಿಗೂ ಗೊತ್ತಿರೋ ವಿಷಯ ಸೊ ಈ ಮೂರು ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಹೋದಾಗ ಇಲ್ಲಿಂದ ನಾವು ಕಳಿಸಿದ ಸಿಗ್ನಲ್ಲು ಸ್ಯಾಟಲೈಟ್ ಹೋಗಿ ಮತ್ತೆ ವಾಪಸ್ ಬರೋಕ್ಕೆ ಎಷ್ಟು ಟೈಮ್ ತಗೊಳ್ತು ಅನ್ನೋದನ್ನು ಕಂಡು ಹಿಡ್ಕೊಳ್ತೀವಿ ಎಷ್ಟು ಡಿಲೇ ಆಯಿತು ಇದು ಈ ಡಿಲೇ ಏನಾಗುತ್ತೆ ಈ ಇಂದ ನಾವು ರೇಡಿಯೇಟ್ ಮಾಡಿದಾಗ ಸಿಗ್ನಲ್ ಸ್ಯಾಟಲೈಟ್ ಹೋಗುತ್ತೆ ಸ್ಯಾಟಲೈಟ್ ಹೋಗಿ ಅದು ವಾಪಸ್ ಬರುತ್ತೆ ಇದೇ ಆಂಟನದಲ್ಲಿ ಮತ್ತೆ ರಿಸೀವ್ ಮಾಡ್ತೀವಿ ಎರಡೂ ಟ್ರಾನ್ಸ್ಮಿಟ್ ಮಾಡೋದು ಇದೆ ರಿಸೀವ್ ಮಾಡೋದು ಇದೆ ಆಂಟನ ಇದು ರಿಸೀವ್ ಮಾಡಿದಾಗ ಎಷ್ಟು ಟೈಮ್ ತಗೊಳ್ತು ಈ ಸಿಗ್ನಲ್ ಅಲ್ಲಿ ಹೋಗಿ ವಾಪಸ್ ಬರಕ್ಕೆ ಅದನ್ನ ನಾವು ನಮ್ಮ ಇನ್ಸ್ಟ್ರೂಮೆಂಟ್ಸ್ ಇಂದ ಕಂಡು ಹಿಡಿತೀವಿ ಆ ಎಷ್ಟು ಡಿಲೇ ಇವಾಗ ಮೂರು ಲಕ್ಷ ಕಿಲೋಮೀಟರ್ ಅಂತ ಹೇಳಿದೆ ಸುಮಾರು ನಿಮಗೆ ಒಂದು ಸೆಕೆಂಡ್ ಡಿಲೇ ಇದ್ರೆ ಆಬ್ಜೆಕ್ಟ್ ಸ್ಪೇಸ್ ಆಬ್ಜೆಕ್ಟ್ ಮೂರು ಲಕ್ಷ ಕಿಲೋಮೀಟರ್ ದೂರದಲ್ಲಿದೆ ಅಂತ ಹೇಳ್ಬೋದು ನಾವು ಇದನ್ನ ಓದಿದೀವಿ ನಮ್ಮ ಸ್ಕೂಲ್ ನಲ್ಲಿ ಸೊ ಆ ರೀತಿ ನಾವು ಕಂಟಿನ್ಯೂಸ್ ಆಗಿ ಟ್ರ್ಯಾಕ್ ಮಾಡ್ತೀವಿ ಕಂಟಿನ್ಯೂಸ್ ಆಗಿ ಟ್ರ್ಯಾಕ್ ಮಾಡಿದಾಗ ಏನಾಗುತ್ತೆ ಅಂದರೆ ಈ ಸ್ಯಾಟಲೈಟ್ಸು ಮತ್ತೆ ಇದೆಲ್ಲ ಇರುತ್ತಲ್ಲ ಇದು ಬಂದು ತುಂಬ ನಮ್ಮ ಪ್ಲಾನೆಟ್ಸ್ ಆಗಿರ್ಬೋದು ಅದೇ ಅರ್ತ್ ಅಥವಾ ಮೂನು ಚಂದ್ರ ಭೂಮಿ ಮತ್ತೆ ಬೇರೆ ಸೋಲಾರ್ ಪ್ಲಾನೆಟ್ಸು ಸೂರ್ಯ ಇದರ ಗುರುತ್ವಾಕರ್ಷಣೆಗೆ ಆಕರ್ಷಣೆಗೆ ಒಳಗಾಗತ್ತೆ ಇದನ್ನೆಲ್ಲ ನಾವು ಕಂಡು ಈಗ ನಮ್ಮ ಸ್ಯಾಟಲೈಟು ಸಾವಿರ ಕೆ ಜಿ ಇದ್ದರೆ ಇದಕ್ಕೆ ಎಷ್ಟು ಫೋರ್ಸ್ ಬರುತ್ತೆ ಒಂದು ಸೂರ್ಯನಿಂದ ಎಷ್ಟು ಅಟ್ರಾಕ್ಷನ್ ಬರುತ್ತೆ ಚಂದ್ರನಿಂದ ಎಷ್ಟು ಬರುತ್ತೆ ಭೂಮಿಯಿಂದ ಎಷ್ಟು ಬರುತ್ತೆ ಇದನ್ನೆಲ್ಲ ನಮಗೆ ಗೊತ್ತಿದೆ ಮಾಡೆಲ್ ಅಂತ ಇದನ್ನ ಇದರಿಂದ ನಾವು ಕಕ್ಷೆ ಇವಾಗ ನಮಗೆ ಇದು ಡಿಸ್ಟೆನ್ಸ್ ಗೊತ್ತಾಯ್ತು ಈ ಡೈರೆಕ್ಷನ್ ಅಲ್ಲಿ ಇಷ್ಟು ಡಿಸ್ಟೆನ್ಸ್ ನೆಕ್ಸ್ಟ್ ಸೆಕೆಂಡ್ ನೆಕ್ಸ್ಟ್ ಈ ಡೈರೆಕ್ಷನ್ ಇಷ್ಟು ಡಿಸ್ಟೆನ್ಸ್ ಅದನ್ನ ನಾವು ಟ್ರ್ಯಾಕ್ ಮಾಡ್ತಾ ಹೋಗ್ತೀವಿ ಆಮೇಲೆ ಇದನ್ನ ನಾವು ಆರ್ಬಿಟ್ ಡಿಟರ್ಮಿನೇಷನ್ ಅಂತ ಕರಿತೀವಿ ಈ ನಮ್ಮ ಉಪಗ್ರಹ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಯಾಕೆಂದ್ರೆ ಇವತ್ತಿನ ದಿವಸ ನೀವು ಇಲ್ಲಿ ಭೂಮಿ ಮೇಲೆ ಇಂತ ಜಾಗಕ್ಕೆ ಬಾ ಅಂತಂದ್ರೆ ನೀವು ಏನ್ ಹೇಳ್ತೀರಾ ಲ್ಯಾಟಿಟ್ಯೂಡ್ ಅಥವಾ ಲಾಂಗಿಟ್ಯೂಡ್ ಅಂತೀರಾ ಅಥವಾ ಯಾವ್ದೋ ದೂರದರ್ಶನ್ ಟವರ್ ಇಲ್ಲಿ ಬಾಪ ಅಲ್ಲಿ ಲೆಫ್ಟ್ ತಗೊಂಡ್ ಸಿಗ್ನಲ್ ಲೈಟ್ ಲೆಫ್ಟ್ ತಂದು ತಗೋ ಅಂತ ಹೇಳ್ತೀರಾ ಬಟ್ ಅಲ್ಲಿ ಯಾರಿದ್ದಾರೆ ಆ ಥರ ಹೇಳಕ್ಕೆ ಯಾರು ಇಲ್ಲ ಸೊ ಹಾಗಾಗಿ ನಾವು ಎಷ್ಟು ಫೋರ್ಸ್ ಕೊಡ್ಬೇಕು ಯಾವ ಡೈ ಡೈರೆಕ್ಷನ್ ಹೋಗ್ತೀವಿ ಅದನ್ನೆಲ್ಲ ನಾವು ಮಾಡಲ್ ಮಾಡಿದೀವಿ ಈ ಸೂರ್ಯನ ಕಿರಣಗಳಿಂದ ನಮ್ಮ ಕಕ್ಷೆ ಬದಲಾಗುತ್ತೆ ಯಾಕೆಂದ್ರೆ ಇದ್ರ ಮೇಲೆ ಬೀಳೋ ಬೆಳಕಿದೆ ನೋಡಿ ಅದು ಒಂದು ಫೋರ್ಸ್ ಆ ಫೋರ್ಸ್ ಇಂದನು ನಮ್ಮ ಕಕ್ಷೆ ಬದಲಾಗುತ್ತೆ ಅದನ್ನು ನಾವು ಎಸ್ಟಿಮೇಟ್ ಮಾಡ್ತೀವಿ ಅದು ಎಸ್ಟಿಮೇಟ್ ಮಾಡಿ ಅದ್ರ ಅದನ್ನ ಮುಂದಕ್ಕೆ ಹೇಗ್ ಹೋಗುತ್ತೆ ಅದನ್ನ ನಾವು ಹ್ಯಾ ಕರೆಕ್ಟ್ ಮಾಡಬೇಕು ಅದನ್ನೆಲ್ಲ ನಾವು ವಿಶ್ಲೇಷಣೆ ಮಾಡ್ತಿರ್ತೀವಿ ಇದು ನಮ್ಮ ದಿನನಿತ್ಯದ ಕೆಲಸ ಸರ್ ಗ್ರೇಟ್ ನಾವು ಆರಂಭದಿಂದ ಮಾತಾಡ್ತಾ ಚಂದ್ರಯಾನ ಮೂರು ಯಶಸ್ಸು ಸಕ್ಸಸ್ ಅಂತ ಹೇಳ್ತಾನೆ ಬಂದ್ವಿ ಮತ್ತೆ ಸುಮ್ಮನೆ ಮಾತಾಡಿಸ್ತಾ ಇದ್ದಾರೆ ಅದರ ಉಡಾವಣೆ ಹೇಗಿತ್ತು ಅದರ ಸಕ್ಸಸ್ ಏನು ಈ ಎಲ್ಲ ವಿಚಾರಗಳು ಬೇಕು ಅನ್ನೋದು ನಮ್ಮ ವೀಕ್ಷಕರಿಗೆ ನಮಗೂ ಕುತೂಹಲ ಸರ್ ಅದನ್ನ ಎಕ್ಸ್ಪ್ಲೈನ್ ಮಾಡಬಹುದಾ ಸರ್ ಈಗ ನಿಮ್ಗೆ ಇಲ್ಲಿ ತೋರಿಸಿರೋ ಹಾಗೆ ಜಿ ಎಸ್ ಎಲ್ ವಿ ಎಲ್ ವಿ ತ್ರೀನಲ್ಲಿ ಈ ಚಂದ್ರಯಾನ ತ್ರೀನ ಮೇಲ್ಗಡೆ ಅದನ್ನ ಇಟ್ಬಿಟ್ಟು ಇದನ್ನ ಭೂಮಿಯ ಕಕ್ಷೆಗೆ ಕಳಿಸಿದ್ವಿ ಇದು ಯಾವ ಡಿಸ್ಟೆನ್ಸ್ ಹೋಯ್ತು ಅಂದ್ರೆ ಈ ಜಿ ಎಸ್ ಎಲ್ ವಿ ಎಲ್ ವಿ ಎಂ ತ್ರೀ ಇದು ಮೂರ್ ಸಾವಿರದ ಒಂಬೈನೂರ ಅರವತ್ತು ಇದು ಟೋಟಲ್ ವೈಟ್ ಸೊ ಇದನ್ನ ನೂರ ಎಪ್ಪತ್ತು ಕಿಲೋಮೀಟರ್ ಪೆರಿಜಿ ಅಂತ ಕರಿತೀವಿ ಇನ್ನೊಂದು ಮೂವತ್ತಾರು ಸಾವಿರದ ಐನೂರು ಕಿಲೋಮೀಟರ್ ಅಪೋಜಿ ಅಂತೀವಿ ಈ ಒಂದು ಕಕ್ಷೆಯಲ್ಲಿ ಆ ಲಾಂಚ್ ವೆಹಿಕಲ್ ಇದನ್ನ ಕರ್ಕೊಂಡೋಗಿ ಓಕೆ ಅಲ್ಲಿ ಟಾಟಾ ಹೇಳ್ಬಿಡ್ತದೆ ಯಾಕೆಂದ್ರೆ ನಮ್ಮ ರಾಕೆಟ್ ಇವತ್ತು ಏನು ಶಕ್ತಿ ಇದೆ ಆ ಶಕ್ತಿಯಲ್ಲಿ ಇಷ್ಟು ಅಚೀವ್ ಮಾಡಕ್ ಆಗುತ್ತೆ ಓಕೆ ಸೊ ಅಲ್ಲಿಂದ ಮುಂದಕ್ಕೆ ಏನ್ ಮಾಡಿದ್ವಿ ಈ ಪ್ರಪಲ್ಷನ್ ಮಾಡ್ಯೂಲ್ ಅಂತ ಏನಿದೆ ಈ ಪ್ರಪಲ್ಷನ್ ಮಾಡ್ಯೂಲ್ ಅಲ್ಲಿ ಒಂದು ನಾನೂರ ನಲವತ್ತು ನ್ಯೂಟನ್ ಅಂದ್ರೆ ಅಷ್ಟು ಫೋರ್ಸ್ ಕೊಡೋ ಅಂತ ಒಂದು ಇಂಜಿನ್ ಇದೆ ಸೊ ಇದರೊಳಗೆ ನಾವು ಇಂಧನ ಇದೆ ಈ ಕೆಮಿಕಲ್ ಪ್ರಪಲ್ಷನ್ ಇದು ಸೊ ಈ ಇಂಧನ ಯೂಸ್ ಮಾಡಿಕೊಂಡು ಇದನ್ನ ಫಯರ್ ಮಾಡ್ತಾ ಮಾಡ್ತಾ ನಾವು ಆ ಮೂವತ್ತಾರು ಸಾವಿರದ ಐನೂರು ಏನಿತ್ತಲ್ಲ ಅದನ್ನ ನಿಧಾನಕ್ಕೆ ನಾವು ಮೇಲ್ ತಗೊಂಡ್ವಿ ಈಗ ನಮಗೆ ಒಂದ್ ವಿಷಯ ಏನ್ ಹೇಳ್ಬೇಕಂದ್ರೆ ಚಂದ್ರ ಇರೋದು ಡಿಸ್ಟೆನ್ಸ್ ಒಂದು ನಾಲ್ಕು ಲಕ್ಷ ಅಂತ ಇಟ್ಕೊಳ್ಳಿ ಯಾಕೆಂದ್ರೆ ಅದು ಆವ್ರೇಜ್ ಡಿಸ್ಟೆನ್ಸು ಸೊ ನಾವು ಯಾವತ್ತು ಚಂದ್ರನ ಬಳಿ ಹೋದಾಗ ಮೂರ್ ಮೂರು ಲಕ್ಷದ ಅರವತ್ತೇಳು ಸಾವಿರ ಡಿಸ್ಟೆನ್ಸ್ ಇತ್ತು ಸೊ ಇದನ್ನ ನಾವು ಆ ಡಿಸ್ಟೆನ್ಸ್ ಕರ್ಕೊಂಡು ಹೋಗಬೇಕು ಹೌದು ಯಾಕೆಂದ್ರೆ ನಾವು ಭೂಮಿ ಹತ್ರ ಇದ್ದೀವಿ ಮೂವತ್ತಾರು ಸಾವಿರ ಕಿಲೋಮೀಟರ್ ಅಷ್ಟೇ ನಮ್ದು ಆ ಮೂವತ್ತಾರು ಸಾವಿರನ ಜಾಸ್ತಿ ಮಾಡ್ತಾ ಹೋದ್ವಿ ಓಕೆ ಫಸ್ಟ್ ನಲ್ವತ್ತೆರಡು ಮಾಡಿದ್ವಿ ನಂತರ ಎಪ್ಪತ್ತು ಸಾವಿರ ನೆಕ್ಸ್ಟ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹಂಗೆ ಮಾಡ್ತಾ ಮಾಡ್ತಾ ಅದನ್ನ ಚಂದ್ರನ ಹತ್ತಿರ ನಾವ್ ಯಾವತ್ತು ಹೋಗ್ತಿವಲ್ಲ ಅವತ್ತಿನ ದಿವಸ ಮೂರು ಲಕ್ಷದ ಅರವತ್ತೇಳು ಸಾವಿರ ಕಿಲೋಮೀಟರ್ ದೂರದಲ್ಲಿತ್ತು ಅದು ಹತ್ತಿರ ಹೋಯ್ತು ಇದು ಯಾವಾಗ ಚಂದ್ರನ ಹತ್ತಿರ ಹೋಯ್ತಲ್ಲ ಚಂದ್ರನ ಗುರುತ್ವಾಕರ್ಷಣೆಗೆ ಒಳಗಾಯ್ತು ಚಂದ್ರನ ಗುರುತ್ವಾಕರ್ಷಣೆಗೆ ಯಾವಾಗ ಒಳಗಾಗತ್ತೆ ಇದ್ರದ್ದು ಕಕ್ಷೆ ಬದಲಾಯ್ತು ಅದು ನಾವು ಪ್ರೆಡಿಕ್ಟ್ ಮಾಡಿದ್ದೀವಿ ಹೊಸದಲ್ಲ ಇದು ಚಂದ್ರಯಾನ ಮೂರು ಮೂರನೇ ಸತಿ ನಾವು ಚಂದ್ರನ ಹತ್ರ ಹೋಗ್ತಾ ಇದ್ದ ಸೊ ಆ ಕಕ್ಷೆ ಬದಲಾಗಿ ಬದಲಾಗಿ ಚಂದ್ರನ ಹತ್ತಿರ ಅಂದ್ರೆ ನೂರ ಅರವತ್ ಮೂರು ಕಿಲೋಮೀಟರ್ ದೂರದಲ್ಲಿ ಇದು ಹತ್ರ ಹೋಯ್ತು ಆ ಟೈಮಲ್ಲಿ ಈ ಪ್ರಪಲ್ಷನ್ ಮಾಡ್ಯೂಲ್ ನಲ್ಲಿ ಮತ್ತೆ ನಮ್ಮ ಇಂಧನ ಮತ್ತೆ ಇಂಜಿನ್ ಯೂಸ್ ಮಾಡಿಕೊಂಡು ಅದರದು ಬ್ರೇಕ್ ವೆಲಾಸಿಟಿ ಬ್ರೇಕ್ ಮಾಡಬೇಕಾಗಿತ್ತು ಸೊ ಆ ವೆಲಾಸಿಟಿನ ಕಮ್ಮಿ ಮಾಡಬೇಕಿತ್ತು ಯಾಕೆಂದ್ರೆ ಚಂದ್ರನ ಗುರುತ್ವಾಕರ್ಷಣೆಯಲ್ಲಿ ನಾವು ಸುತ್ತಬೇಕು ಈಗ ಸೊ ಅದಕ್ಕೆ ಇದನ್ನ ಫೈರ್ ಮಾಡಿದ್ವಿ ಇಂಜಿನ್ ಇಂಜಿನ್ ಫೈರ್ ಮಾಡಿ ಉಲ್ಟಾ ಡೈರೆಕ್ಷನ್ ಅಲ್ಲಿ ಮಾಡಿ ಫೈರ್ ಮಾಡಿ ಇದನ್ನ ವೆಲಾಸಿಟಿ ಕಮ್ಮಿ ಮಾಡಿ ನಂತರ ಚಂದ್ರನ ಗುರುತ್ವಾಕರ್ಷಣೆಯಲ್ಲಿ ಯಾವಾಗ ಬಂದ್ವಲ್ಲ ಅವಾಗ ಇದರದ ಕಕ್ಷೆ ಬಂದು ಹದಿನೆಂಟು ಸಾವಿರ ಕಿಲೋಮೀಟರ್ ದೂರದಲ್ಲಿತ್ತು ಸೊ ಇದನ್ನ ನಾವು ಮತ್ತೆ ಸ್ಲೋಲಿ ರೆಡ್ಯೂಸ್ ಮಾಡ್ತಾ ಮಾಡ್ತಾ ನೂರ ಐವತ್ತು ಕಿಲೋಮೀಟರ್ ಅಂದ್ರೆ ಸುತ್ತ ಸರ್ಕಲ್ ತರ ಮಾಡಿ ಆರ್ಬಿಟ್ ನ ಕಕ್ಷೆನ ಕಿಲೋಮೀಟರ್ ಸೈಜ್ ಲ್ಯಾಂಡರ್ ಮತ್ತೆ ಪ್ರೊಪಲ್ಷನ್ ಮಾಡ್ಯೂಲ್ ಇದೆಯಲ್ಲ ಪ್ರೊಪಲ್ಷನ್ ಮಾಡ್ಯೂಲ್ ಕೆಲಸ ಅಷ್ಟೇ ಇದ್ ಅದ್ರ ಕೆಲಸ ನೂರ ಐವತ್ತು ಕಿಲೋಮೀಟರ್ ಆರ್ಬಿಟ್ ತಗೊಂಡೋಗಿತ್ತು ಚಂದ್ರನ ಸುತ್ತ ಸೊ ಅದ ನಂತರ ಏನ್ ಮಾಡಿದ್ವಿ ಈ ಇದನ್ನ ಎರಡನ್ನೂ ಸಪ್ರೇಟ್ ಮಾಡ್ಬಿಟ್ವಿ ಸೊ ಈಗ ಪ್ರಪಲ್ಶನ್ ಮಾಡ್ಯೂಲ್ ಇವತ್ತಿಗೂ ನೂರ ಐವತ್ತು ಕಿಲೋಮೀಟರ್ ಆರ್ಬಿಟ್ ಅಲ್ಲಿ ಸುತ್ತ ನಂತರ ಈ ಲ್ಯಾಂಡರ್ ಏನಿದೆ ನೋಡಿ ಈ ಲ್ಯಾಂಡರ್ ನೂರ ಐವತ್ತು ಕಿಲೋಮೀಟರ್ ಸ್ವಲ್ಪ ದೂರದಲ್ಲಿತ್ತು ಒಂದು ಮುಂದೆ ಒಂದು ಹಿಂದೆ ತರ ಹೋಗ್ತಾ ಇತ್ತು ಆದ ನಂತರ ಏನ್ ಮಾಡ್ಬೇಕು ಇದನ್ನ ನಾವು ಮತ್ತೆ ಮೂವತ್ತು ಕಿಲೋಮೀಟರ್ ಹೈಟ್ಗೆ ತರಬೇಕಾಗಿತ್ತು ಸೊ ಇದನ್ನ ಮತ್ತೆ ಇದ್ರೊಳಗೆ ಎಂಟು ನೂರು ನ್ಯೂಟನ್ ಅಂದ್ರೆ ಅಷ್ಟು ಪ್ರೆಷರ್ ಅಷ್ಟು ಫೋರ್ಸ್ ಪ್ರೊಡ್ಯೂಸ್ ಮಾಡೋ ಇಂಜಿನ್ ನಾಲ್ಕು ಇಂಜಿನ್ ಇದೆ ಆ ನಾಲ್ಕು ಇಂಜಿನ್ ಯೂಸ್ ಮಾಡಿಕೊಂಡು ಅದನ್ನ ಮೂವತ್ತು ಕಿಲೋಮೀಟರ್ ನೂರೈವತ್ತು ಕಿಲೋಮೀಟರ್ ಒಂದ್ ಕಡೆ ಮೂವತ್ತು ಇನ್ನೊಂದು ಕಡೆ ನೂರ ಐವತ್ತು ಕಿಲೋಮೀಟರ್ ಕಕ್ಷೆಗೆ ತಗೊಂಬಂದ್ವಿ ಅದು ತಂದ್ ಅದೊಂದು ಬಂದ ನಂತರ ಅದು ಯಾವಾಗ ಮೂವತ್ತು ಕಿಲೋಮೀಟರ್ ಬರುತ್ತೆ ನೋಡಿ ಅವಾಗ ನಾವು ಇದ್ರದ್ದು ಏನು ಚಂದ್ರನ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ಮಾಡೋಕ್ಕೆ ಶುರು ಮಾಡಿದ್ವಿ ಸೊ ಇದೇನ್ ಮಾಡುತ್ತೆ ಈ ಇಂಜಿನ್ಸ್ ಇಲ್ಲಿದೆ ನಾಲ್ಕು ಈ ನಾಲ್ಕು ಇಂಜಿನ್ಸ್ ಏನಪ್ಪಾ ಅಂದ್ರೆ ನಾವು ಕಾರಿಗೆ ಸ್ಪೀಡ್ ಇನ್ಕ್ರೀಸ್ ಮಾಡಬಹುದು ಅಥವಾ ಡಿಕ್ರೀಸ್ ಮಾಡಬಹುದು ಆಕ್ಸಲರೇಟರ್ ತರ ಈ ಇಂಜಿನ್ಸ್ ಸ್ಪೆಷಲ್ ಇಂಜಿನ್ಸ್ ಈ ಇಂಜಿನ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ನಾವು ಜಾಸ್ತಿ ಕೊಡಬಹುದು ಫೋರ್ಸ್ ಅಥವಾ ಕಮ್ಮಿ ಮಾಡಬಹುದು ಅದು ಡಿಪೆಂಡಿಂಗ್ ಆನ್ ದ ರಿಕ್ವೈರ್ಮೆಂಟ್ ಈ ನಾಲ್ಕು ಇಂಜಿನ್ ಯೂಸ್ ಮಾಡಿಕೊಂಡು ಫಸ್ಟ್ ರಫ್ ಬ್ರೇಕಿಂಗ್ ಅಂತ ಮಾಡಿದ್ವಿ ಆ ರಫ್ ಬ್ರೇಕಿಂಗ್ ಮಾಡಿದಾಗ ಇದು ಬ್ರೇಕಿಂಗ್ ಶುರು ಮುಂಚೆ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಪರ್ ಸೆಕೆಂಡ್ ಇತ್ತು ಹಾರಿಸಾಂಟಲ್ ವೆಲಾಸಿಟಿ ಈಗ ನೋಡಿ ನಾವು ಚಂದ್ರನ್ ಮೇಲೆ ಇಳಿಬೇಕು ಅಂದ್ರೆ ಎಲ್ಲ ಜೀರೋ ಆಗಬೇಕು ಹಾರಿಸಾಂಟಲ್ ವೆಲಾಸಿಟಿ ವರ್ಟಿಕಲ್ ವೆಲಾಸಿಟಿ ಆಲ್ಟಿಟ್ಯೂಡ್ ಮೂರು ಜೀರೋ ಆದ್ರೆ ತಾನೇ ನಾವು ಚಂದ್ರನ್ ಮೇಲೆ ಇಳಿಯಕಾಗುತ್ತೆ ಸೊ ಈಗ ನಮ್ಗೆ ಆಲ್ರೆಡಿ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಪರ್ ಸೆಕೆಂಡ್ ಹಾರಿಸಾಂಟಲ್ ವೆಲಾಸಿಟಿ ಇತ್ತು ಸೊ ಹಾಗಾಗಿ ಇದನ್ನ ನಾವು ರೆಡ್ಯೂಸ್ ಮಾಡಬೇಕಿತ್ತು ರಫ್ ಬ್ರೇಕಿಂಗ್ ಫೇಸಲ್ಲಿ ಅಲ್ಲಿ ಇದನ್ನ ನಿಯರ್ಲಿ ತ್ರೀ ಹಂಡ್ರೆಡ್ ಮೀಟರ್ಸ್ ಪರ್ ಸೆಕೆಂಡ್ ವೆಲಾಸಿಟಿ ರೆಡ್ಯೂಸ್ ಮಾಡಿದ್ವಿ ಅದ ನಂತರ ಇದ್ರೊಳಗೆ ಒಂದು ಸುಮಾರು ಸೆನ್ಸರ್ಸ್ ಇದೆ ಏನು ನಾವು ಕಣ್ಣುಗಳು ಏನಂತೀವಿ ಈಗ ನೋಡಿ ಒಂದು ಹೆಲಿಕಾಪ್ಟರ್ನ ಒಬ್ಬ ಪೈಲಟ್ ಲ್ಯಾಂಡ್ ಮಾಡ್ಬೇಕಂದ್ರೆ ಅಥವಾ ಒಂದು ಏರ್ಕ್ರಾಫ್ಟ್ ನ ಲ್ಯಾಂಡ್ ಮಾಡ್ಬೇಕಂದ್ರೆ ಅವರು ಅಲ್ಲಿರೋ ಕಂಡೀಷನ್ಸ್ ನೋಡಿ ತಾನೆ ಲ್ಯಾಂಡ್ ಮಾಡ್ತಾರೆ ಸೊ ಈ ಚಂದ್ರನ ದಕ್ಷಿಣ ಭಾಗದಲ್ಲಿ ತುಂಬಾನೇ ಉಬ್ಬುತಗ್ಗುಗಳಿವೆ ಸುಮಾರು ಎರಡು ಕಿಲೋಮೀಟರ್ ಅಷ್ಟು ಕ್ರೇಟರ್ಸ್ ಇದೆ ಎರಡು ಕಿಲೋಮೀಟರ್ ಅಷ್ಟು ಹೈಟ್ ಇರುವಂತ ಮೌಂಟನ್ಸು ಇದೆ ಸೊ ಎಲ್ಲಾ ತರಹ ಉಬ್ಬುತಗ್ಗುಗಳಿರೋದ್ರಿಂದ ನಾವು ಕೇರ್ಫುಲ್ ಆಗಿ ಇಳಿಬೇಕು ಈ ರಫ್ ಬ್ರೇಕಿಂಗ್ ಫೇಸ್ ಆದ್ಮೇಲೆ ನಂತರ ಅದರದ್ದು ಫೈನಲ್ ಎಲ್ಲಿದ್ದೀನಿ ನಾನು ನಾನು ಎಲ್ಲಿ ಲ್ಯಾಂಡ್ ಮಾಡಬೇಕು ಅದನ್ನ ಕಂಡು ಹಿಡ್ಕೊಂಡು ನೆಕ್ಸ್ಟ್ ಸ್ಲೋ ಆಗಿ ಎಂಟು ನೂರು ಮೀಟರ್ಗೆ ಬಂದ್ವಿ ಎಂಟು ನೂರು ಮೀಟರ್ ಹೈಟು ಆ ಹೈಟ್ಗೆ ಬಂದಾಗ ಅದರೊಳಗಿರುವಂಥ ಒಂದು ಆಲ್ಟಿಮೀಟರ್ಸ್ ಅಂತ ಕರಿತೀವಿ ಮತ್ತು ಸೆನ್ಸರ್ಸ್ ಅಂತ ಕರಿತೀವಿ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಆಗೇ ಅದರದ್ದು ಹೈಟ್ ಕಂಟಿನ್ಯೂಸ್ ಆಗಿರ್ಬೇಕು ಅದು ಕಂಟ್ರೋಲ್ ಸಿಸ್ಟಮ್ ಕರೆಕ್ಟಾಗೆ ನಮ್ಗೆ ಇಲ್ಲಿ ಏನು ಫೋರ್ಸ್ ಕೊಡ್ತಾ ಇದ್ದೀವಿ ಈ ಥ್ರಸ್ಟರ್ಸಿಂದ ಆ ಚಂದ್ರನ ಗುರುತ್ವಾಕರ್ಷಣೆಗೆ ಜಸ್ಟ್ ಕಾಂಪನ್ಸೇಟ್ ಮಾಡಬೇಕು ಅಂದರೆ ಈಗ ನೀವು ಒಂದು ವಸ್ತುನ ನೀವು ಇಲ್ಲಿಂದ ಬಿಟ್ಬಿಟ್ರೆ ಬಿದೋಗುತ್ತೆ ಹೌದು ಅದು ಯಾಕೆ ಬೀಳುತ್ತೆ ಗುರುತ್ವಾಕರ್ಷಣೆ ಇರೋದ್ರಿಂದ ಆ ಗುರುತ್ವಾಕರ್ಷಣೆಯನ್ನ ನಾನು ಅಪೋಸ್ ಮಾಡಬೇಕು ಅಂದ್ರೆ ಸ್ಲೋ ಆಗಿ ಇಳಿಬೇಕು ಸಾಫ್ಟ್ ಲ್ಯಾಂಡಿಂಗ್ ಸೊ ಆ ಸ್ಲೋ ಆಗಿ ಇಳಿಬೇಕಂದ್ರೆ ಆ ಚಂದ್ರನ ಗುರುತ್ವಾಕರ್ಷಣೆಯನ್ನ ಕರೆಕ್ಟಾಗಿ ತಿಳ್ಕೊಂಡು ಅಷ್ಟೇ ತ್ರಸ್ಟ್ ಕೊಟ್ಕೊಂಡು ನಿಧಾನಕ್ಕೆ ಬಂದು ನಾವು ಚಂದ್ರನ ದಕ್ಷಿಣ ಭಾಗದಲ್ಲಿ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದ್ವಿ ಅವತ್ತಿನ ಇಪ್ಪತ್ತ್ ಮೂರನೇ ಆಗಸ್ಟ್ ಸಾಯಂಕಾಲ ಇದ್ರ ಜೊತೆಗೆ ರೋವರ್ ನೋಡ್ತಾ ಇದೀವಿ ನಾವು ಇಲ್ಲಿ ಡೆಮೋ ಪೀಸ್ ಸೊ ಅದರ ಒಂದು ಡಿಸೈನ್ ಮತ್ತೆ ಅದರ ಒಂದು ಕಾರ್ಯವೈಖರಿ ಎರಡು ಕ್ಯಾಮ್ರಾ ಅದೆಲ್ಲವೂ ಬಹಳ ವಿಶೇಷವಾಗಿ ಕಾಣ್ತಾ ಇದೆ ಅದ್ರ ಬಗ್ಗೆ ಇದನ್ನ ರೋವರ್ ಅಂತ ಕರೀತೀವಿ ಇದು ಸುಮಾರು ಇಪ್ಪತ್ತೈದು ಕೆಜಿ ಜಿ ಇದೆ ಇದು ಲ್ಯಾಂಡರ್ ಒಳಗೆ ಒಳಗೆ ಇಟ್ಟಿದ್ವಿ ಇದನ್ನ ಇದು ಪ್ಯಾನೆಲ್ ಏನಿದೆ ಸೋಲಾರ್ ಪ್ಯಾನೆಲ್ ಇದು ಫೋಲ್ಡ್ ಆಗಿರುತ್ತೆ ಹಿಂಗ್ ಮಡಿಸ್ಕೊಂಡಿರ್ಕೊಂಡೆ ಮತ್ತೆ ಇದನ್ನ ನಾವು ಒಂದು ಜಾರ ಬಂಡೆ ಅಂತ ಏನ್ ಹೇಳ್ತೀವಲ್ಲ ನಾವು ಆಟ ಆಡೋ ಜಾರ ಬಂಡೆ ಆತರ ಜಾರ ಬಂಡೆ ಬಟ್ ಆ ಜಾರ ಬಂಡೆ ಮಡಿಸ್ಕೊಂಡಿರುತ್ತೆ ಈ ಲ್ಯಾಂಡರ್ ಒಳಗೆ ಈ ಭಾಗದಲ್ಲಿ ಇರುತ್ತದು ಈ ಭಾಗದಲ್ಲಿ ಇರುತ್ತೆ ನಾವು ಲ್ಯಾಂಡ್ ಆಗಿ ಸ್ವಲ್ಪ ಹೊತ್ತು ನಂತರ ಯಾವಾಗ ನಮ್ಮ ಧೂಳು ಅದು ಇದು ಎಲ್ಲ ಸೆಟ್ಲ್ ಆಗುತ್ತೆ ಅದ ನಂತರ ಇದನ್ನ ನಾವು ಫಸ್ಟ್ ಡಿಪ್ಲಾಯ್ ಮಾಡ್ತೀವಿ ಡಿಪ್ಲಾಯ್ ಮಾಡೋದಂದ್ರೆ ನಾವು ಕೊಡೆಯನ್ನು ಓಪನ್ ಮಾಡಲ್ವೇ ಆ ತರ ಒಂದು ಕಮಾಂಡ್ ಇಲ್ಲಿಂದ ನಮ್ಮ ಇಸ್ಟ್ ಇಂದ ಹೋದಾಗ ಅದು ಓಪನ್ ಆಗುತ್ತೆ ಓಪನ್ ಆಗಿ ಅದು ಜಾರ ಬಂಡೆ ತರ ಕ್ರಿಯೇಟ್ ಮಾಡತ್ತೆ ಇದು ನಮ್ಮ ರೋವರ್ ಏನಾಗುತ್ತೆ ಅದಕ್ಕೆ ಅಟ್ಯಾಚ್ ಆಗಿ ಬೋಲ್ಟ್ ಎಲ್ಲ ಬೋಲ್ಟ್ ಮಾಡ್ಬಿಟ್ಟಿರ್ತಾರೆ ಯಾಕೆಂದ್ರೆ ಅದು ಹಿಂಗೆ ಓಪನ್ ಆದಾಗ ಜಾರ್ ಬಿಡಬಾರ್ದು ಅದಕ್ಕೆ ಒಂದು ನಿಖರವಾದ ಟೈಮ್ ಬೇಕು ಮುಂದೆ ನಾವು ಇವಾಗ ಇಳಿದಿರೋ ಜಾಗ ಕರೆಕ್ಟ್ ಆಗಿದೆಯಾ ಇದ್ರ ಓವರ್ ಹೋಗಕ್ಕೆ ಅನ್ನೋದನ್ನ ಫಸ್ಟ್ ನೋಡ್ಬೇಕು ನಾವು ಅದನ್ನ ನಾವು ಫಸ್ಟ್ ನೋಡೋದಕ್ಕೆ ಇಲ್ಲಿರೋ ಮುಂದೆ ಇರೋ ಕ್ಯಾಮ್ರಾದಲ್ಲಿ ಫಸ್ಟ್ ಇಮೇಜ್ ತಗೊಂಡ್ವಿ ಇದನ್ನ ತಗೊಂಡು ಇದನ್ನ ವಿಶ್ಲೇಷಣೆ ಮಾಡಿ ಓಕೆ ಮುಂದೆ ಹೋಗ್ಬೋದು ಅನ್ನೋದೊಂದು ಖಾತ್ರಿ ಮಾಡಿಕೊಂಡು ನಂತರ ಈ ಬೋಲ್ಟ್ ಕಟರ್ಸ್ ಅಂತ ಕರಿತೀವಿ ಅದನ್ನ ಕಟ್ ಮಾಡುತ್ತೆ ಅದು ಒಂದು ಕಮಾಂಡ್ ಕೊಟ್ಟಾಗ ಅದು ಕಟ್ ಆಗುತ್ತೆ ಅದು ಕಟ್ ಆದಾಗ ಅದು ಸ್ಲೋ ಆಗೇ ಇಳಿತಾ ಬಂತು ಇದು ಕೆಳಗಡೆ ಮೇಲೆ ನಂತರ ನಾವು ಇದ್ರೊಳಗಿರೋ ಇನ್ಸ್ಟ್ರೂಮೆಂಟ್ಸ್ ನ ಆಪರೇಟ್ ಮಾಡೋಕೆ ಶುರು ಮಾಡಿದ್ವಿ ಲ್ಯಾಂಡರ್ ಅಲ್ಲಿ ಮೂರು ಇನ್ಸ್ಟ್ರೂಮೆಂಟ್ ಇದೆ ಇದ್ರೊಳಗೆ ಎರಡಿದೆ ಇನ್ಫ್ಯಾಕ್ಟ್ ಚಂದ್ರನ ಮೇಲೆ ಭೂಕಂಪ ಆಗ್ತಿದ್ಯಾ ಗೊತ್ತಿಲ್ಲ ಸೊ ಅದಕ್ಕೊಂದು ಇನ್ಸ್ಟ್ರೂಮೆಂಟ್ ಅದಕ್ಕೆ ಇಲ್ಸಾ ಅಂತ ಕರಿತೀವಿ ಇನ್ಸ್ಟ್ರೂಮೆಂಟ್ ಫಾರ್ ಮೆಜರಿಂಗ್ ದ ಸೆಸ್ಮಿಕ್ ಆಕ್ಟಿವಿಟಿ ಸೊ ಇನ್ನೊಂದು ಇನ್ಸ್ಟ್ರೂಮೆಂಟ್ ಚಂದ್ರನ ಒಳಗೆ ಕೊರದು ಅದರದ್ದು ಒಳಗೆ ಏನ್ ಟೆಂಪರೇಚರ್ ಇದೆ ಅದನ್ನ ಮೆಜರ್ ಮಾಡಕ್ ಒಂದು ಇನ್ಸ್ಟ್ರೂಮೆಂಟ್ ಇಟ್ಟಿದ್ದೀವಿ ಅದನ್ನ ಚಾಸ್ಟೆ ಅಂತ ಕರಿತೀವಿ ಆಮೇಲೆ ಇನ್ನೊಂದು ಇನ್ಸ್ಟ್ರೂಮೆಂಟ್ ಇಟ್ಟಿದೀವಿ ಚಂದ್ರನ ಮೇಲ್ಭಾಗದಲ್ಲಿ ಎಷ್ಟು ಅಯಾನ್ಸ್ ಇದೆ ಎಲೆಕ್ಟ್ರಾನ್ಸ್ ಇದೆ ಪ್ರೋಟಾನ್ಸ್ ಇದೆ ಅದನ್ನ ಮೆಷರ್ ಮಾಡಕ್ಕೆ ಒಂದು ಲ್ಯಾಂಗ್ಮೂರ್ ಪ್ರೋಬ್ ಅಂತ ಇಟ್ಟಿದೀವಿ ಸೊ ಈ ತರ ಮೂರು ಇನ್ಸ್ಟ್ರೂಮೆಂಟ್ ಲ್ಯಾಂಡರ್ ಅಲ್ಲಿ ಇದೆ ಇದರೊಳಗೆ ಎರಡು ಇನ್ಸ್ಟ್ರೂಮೆಂಟ್ ಇದೆ ಟೋಟಲಿ ಐದು ಇನ್ಸ್ಟ್ರೂಮೆಂಟ್ ಇದರಿಂದ ಸುಮಾರು ಮಾಹಿತಿಗಳು ಬಂದಿದೆ ನಿಮಗೊಂದು ಉದಾಹರಣೆ ಕೊಡ್ಬೇಕಂದ್ರೆ ಚಂದ್ರನ ಮೇಲ್ಭಾಗ ಈ ಚೇಷ್ಟೆ ಅನ್ನೋದು ಒಂದು ಅದು ಯಾವಾಗ ಡ್ರಿಲ್ ಮಾಡ್ತಲ್ಲ ಅದು ಹತ್ತು ಸೆಂಟಿಮೀಟರ್ ಒಳಗಡೆ ಹೋಯ್ತು ಚಂದ್ರನ ಮೇಲ್ಭಾಗದಿಂದ ಹೋದಾಗ ಮೇಲ್ಗಡೆ ನಮ್ಮ ಟೆಂಪರೇಚರು ಸುಮಾರು ಎಂ ಎಪ್ಪತ್ತರಿಂದ ಎಂಬತ್ತು ಡಿಗ್ರಿ ಇತ್ತು ಅದೇ ನಾವು ಎಂಟು ಸೆಂಟಿಮೀಟರ್ ಒಳಗಡೆ ಹೋದಾಗ ಇಟ್ ವಾಸ್ ಜಸ್ಟ್ ಮೈನಸ್ ಟೆನ್ ನೀವೇ ಇಮ್ಯಾಜಿನ್ ಮಾಡ್ಕೋಬಹುದು ಈ ಥರ ಟೆಂಪರೇಚರ್ ಯಾಕೆ ವೇರಿ ಆಗ್ತಿದೆ ಅದು ಇದೇ ನಮ್ಮ ವಿಜ್ಞಾನಿಗಳು ವಿಶ್ಲೇಷಣೆ ಮಾಡೋದು ಯಾಕೆ ಏನಿರಬಹುದು ಯಾವ ಮೆಟೀರಿಯಲ್ ಇಂದ ಆಗ್ತಿದೆ ಅದು ಯಾಕೆ ಅದು ಥರ್ಮಲ್ ಕಂಡಕ್ಟಿವಿಟಿ ಅಂತ ಕರಿತೀವಿ ಈಗ ನಮ್ಮ ಭೂಮಿ ಮೇಲೆ ನೋಡಿ ಈವನ್ ನೀವು ಅಡಿ ಒಳಗಡೆ ಹೋದ್ರು ಟೆಂಪ್ರೇಚರ್ ಸ್ವಲ್ಪ ಬಿಸಿ ಆಗತ್ತೆ ಹೊರತು ಕೋಲ್ಡ್ ಆಗೋಲ್ಲ ಯಾವಾಗಲೂ ಒಳಗಡೆ ನೀವು ಬಾವಿಯಲ್ಲಿ ಒಳಗಡೆ ಹೋಗಿ ನೋಡಿ ಬಿಸಿ ಇರುತ್ತೆ ಅಲ್ಲಿ ಇನ್ನು ನೀವು ಭೂಮಿಯ ಸೆಂಟ್ ಮಧ್ಯ ಭಾಗಕ್ಕೆ ಹೋಗ್ತಾ ಹೋಗ್ತಾ ಬಿಸಿ ಜಾಸ್ತಿ ಆಗುತ್ತೆ ಬಟ್ ಚಂದ್ರನಲ್ಲಿ ಕೋಲ್ಡ್ ಆಗ್ತಾ ಇದೆ ಮೈನಸ್ ಟೆನ್ ಇದೆ ಸೊ ಇದು ಯಾಕೆ ಆಗ್ತಾ ಇದೆ ಇದನ್ನೇ ನಾವು ಎಲ್ಲ ಕಂಡುಹಿಡಿಬೇಕಾಗಿರೋದು ಹಿಡಿಬೇಕಾಗಿರೋದು ಇನ್ನು ಸುಮಾರು ಇದ್ರ ಬಗ್ಗೆ ಈ ತರ ಒಂದು ನಾನು ಉದಾಹರಣೆ ಕೊಟ್ಟೆ ಈ ತರ ಸುಮಾರು ಇದೆ ಸುಮಾರು ಸೊ ಇದ್ರ ಬಗ್ಗೆ ನಮ್ಮ ವಿಜ್ಞಾನಿಗಳು ಸ್ಟಡಿ ಮಾಡ್ತಾ ಇದ್ದಾರೆ ಸೊ ಇದನ್ನೆಲ್ಲ ರಿಸಲ್ಟ್ಸು ತುಂಬ ಟೈಮ್ ತಗೊಳತ್ತೆ ಯಾಕೆಂದ್ರೆ ನಮ್ಮ ಇನ್ಸ್ಟ್ರೂಮೆಂಟ್ ಏನ್ ಮಾಡ್ತು ಅದು ಕರೆಕ್ಟ್ ಆಗಿದೆಯಾ ಅದು ಎಲ್ಲ ಇದು ಇದರಿಂದ ಈ ತರ ನಾವು ಇನ್ಫಾರ್ಮ್ ಮಾಡ್ಬೋದಾ ಈ ತರ ನಾವು ಕನ್ಕ್ಲೂಡ್ ಮಾಡ್ಬೋದಾ ಅನ್ನೋ ಒಂದು ಎಲ್ಲಾ ವಿಜ್ಞಾನಿಗಳು ಸೇರಿ ನಂತರ ಹೊರಗಿನ ಜಗತ್ತಿಗೆ ತಿಳಿಸ್ತೀವಿ ಓಕೆ ಓಕೆ ಸರ್ ಅಂದ್ರೆ ಇದ್ರ ಜೊತೆಗೆ ಅಲ್ಲಿ ಸಾಕಷ್ಟು ಖನಿಜಗಳು ಇದೆ ಅನ್ನುವಂಥದ್ದು ಕೂಡ ಪತ್ತೆ ಹಚ್ಚಲಾಗಿದೆ ಸೊ ಹೌದು ಹಾ ಮುಂದೆ ಏನು ಸರ್ ಹಾಗಾದ್ರೆ ಅಂದ್ರೆ ಒಂದು ನೀರಿನ ಇರುವಿಕೆ ಹುಡುಕ್ಬೇಕು ಅಂತ ಶುರು ಆಗಿದ್ದು ಸೊ ಆಮ್ಲಜನಕ ಇದೆ ಅನ್ನುವಂಥದ್ದು ಪತ್ತೆ ಆಗಿದೆ ಇನ್ನು ಹೈಡ್ರೋಜನ್ ಪತ್ತೆ ಹಚ್ಚಬೇಕಾ ಯಾವ ರೀತಿ ಇರುತ್ತೆ ಸರ್ ಇದು ಮುಂದೆ ಹೌದು ನೀವು ಕೇಳ್ತಿರೋ ಪ್ರಶ್ನೆ ತುಂಬಾ ಚೆನ್ನಾಗಿದೆ ಇದರದ ಇದರ ಹಿಂದಿನ ಏನು ನಮ್ಮ ಐಡಿಯಾ ಆಕ್ಚುಲಿ ನೀವು ನೋಡಿದ್ರೆ ಮುಂದೆ ಚಂದ್ರ ನಮಗೆ ಒಂದು ಏನಂತೀವಿ ಬೇಸ್ ಮಾಡ್ಕೋಬೇಕು ಅಂತ ನಾವು ಇದ್ದೀವಿ ಅಂದರೆ ಚಂದ್ರನ ಮೇಲೆ ಫಸ್ಟು ಹೋಗಿ ಇಳಿದು ಅಲ್ಲಿಂದ ಮುಂದಿನ ಪ್ಲಾನೆಟ್ಸ್ಗಳಿಗೆ ಗ್ರಹಗಳಿಗೆ ಪ್ರಯಾಣ ಮಾಡಬಹುದು ಅನ್ನೋ ಒಂದು ಐಡಿಯಾ ಇಟ್ಕೊಂಡಿದ್ದೀವಿ ಚಂದ್ರನ ಮೇಲೆ ಹೋದ್ರೆ ನೀವು ಹೇಳ್ದಂಗೆ ನೀರು ಬೇಕು ಮನುಷ್ಯ ನೀರು ಬೇಕು ಮತ್ತೆ ಮನುಷ್ಯನಿಗೆ ಬೇಕಾಗಿ ಮತ್ತೆ ನಾವು ಅಲ್ಲಿಂದ ಮತ್ತೆ ಮುಂದೆ ಪ್ರಯಾಣ ಮಾಡಬೇಕಂದ್ರೆ ಈ ಥರ ಒಂದು ರಾಕೆಟ್ ಮಾಡೋಕ್ಕೆ ಅದಕ್ಕೆ ಬೇಕಿರುವಂತಹ ಒಂದು ವಸ್ತುಗಳು ಬೇಕು ಕೆಮಿಕಲ್ಸ್ ಬೇಕು ಹೀಗೆ ಸುಮಾರು ರಿಕ್ವೈರ್ಮೆಂಟ್ಸ್ ಬರ್ತಾ ಹೋಗುತ್ತೆ ಯಾಕೆಂದ್ರೆ ಇವತ್ತಿನ ದಿವಸ ನಾವು ಭೂಮಿ ಮೇಲೆ ಇದೀವಿ ನಮ್ಗೆ ಏನು ಗೊತ್ತಾಗ್ತಾ ಇಲ್ಲ ಎಲ್ಲ ಏನು ಬೇಕಂದ್ರೆ ಸಿಗುತ್ತೆ ಸೊ ಇದನ್ನ ನಾವು ಯಾವಾಗ ಏನು ಇಲ್ಲದೇ ಇರೋ ಜಾಗಕ್ಕೆ ಹೋದಾಗ್ಲೇನೆ ನಮ್ಗೆ ಅದರ ಬಗ್ಗೆ ಗೊತ್ತಾಗೋದು ಸೊ ಆ ಒಂದು ನಿಟ್ಟಿನಲ್ಲಿ ಮತ್ತೆ ಚಂದ್ರನಲ್ಲಿ ಇನ್ನೂ ಯಾವ್ಯಾವ ಖನಿಜಗಳಿವೆ ಅದರಿಂದ ನಮಗೆ ಏನಾದರೂ ಮುಂದಕ್ಕೆ ಉಪಯೋಗ ಇದೆಯಾ ಇವತ್ತು ಭಾರತ ಒಂದೇ ಅಲ್ಲ ನೋಡಿ ರಷ್ಯಾದವರು ನಮ್ಗಿನ ಮುಂಚೆ ಹೋಗ್ಬೇಕಂತ ಪ್ರಯತ್ನ ಪಟ್ಟರು ಪಾಪ ಅವ್ರಿಗೆ ಆಗ್ಲಿಲ್ಲ ಬಟ್ ಜಪಾನ್ ಅವರು ಹೋಗ್ತಾ ಇದ್ದಾರೆ ಸ್ಲಿಮ್ ಅಂತ ಒಂದು ಸ್ಯಾಟಲೈಟ್ ಹೋಗ್ತಾ ಇದೆ ಹೀಗೆ ಸುಮಾರು ದೇಶಗಳು ಚಂದ್ರನ ಹತ್ರ ಹೋಗೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾಕೆ ಅಂದರೆ ಮುಂದಿನ ದಿನಗಳಲ್ಲಿ ಒಂದು ಅಲ್ಲಿರುವಂತ ಒಂದು ಖನಿಜಗಳೇ ಇರ್ಬೋದು ಬಟ್ ಈ ಬೇರೆ ಏನಾದರೂ ಇರ್ಬೋದು ವಸ್ತು ನಮಗೆ ಉಪಯೋಗ ಬರಬಹುದು ಅಲ್ಲಿ ನಾವು ಬೇಸ್ ಮಾಡಿಕೊಂಡು ಅಲ್ಲಿಂದ ನಾವು ಮುಂದಿನ ಗ್ರಹಗಳಿಗೆ ಪ್ರಯಾಣ ಮಾಡೋದು ಈಸಿ ಆಗತ್ತೆ ಯಾಕೆಂದ್ರೆ ಭೂಮಿ ಮೇಲೆ ನಿಮಗೆ ಗಾಳಿ ಇದೆ ಈ ಗಾಳಿಯನ್ನ ಮತ್ತೆ ಗುರುತ್ವಾಕರ್ಷಣೆ ಈ ಗುರುತ್ವಾಕರ್ಷಣೆಯನ್ನು ನಾವು ಎದುರಿಸಿ ನಾವು ಹೋಗ್ಬೇಕಂದ್ರೆ ಸುಮಾರು ನಾವು ಫ್ಯೂಯಲ್ ಖರ್ಚು ಮಾಡ್ತೀವಿ ಆದರೆ ಚಂದ್ರನ ಮೇಲೆ ಒಂದನೇ ಆರು ಭಾಗ ಇದೆ ಗುರುತ್ವಾಕರ್ಷಣೆ ಹಾಗೂ ಅಲ್ಲಿ ಗಾಳಿ ಇಲ್ಲ ಯಾವುದೇ ತರಹ ಅಟ್ಮಾಸ್ಫಿಯರ್ ಇಲ್ಲ ಸೊ ನಮ್ಗೆ ಅದು ಈಸಿ ಆಗ್ಬೋದು ಸೊ ನಮಗೆ ಜಾಸ್ತಿ ಖರ್ಚಾಗದೇ ಇರಬಹುದು ಈ ತರ ಎಲ್ಲ ಒಂದು ಥಿಂಕಿಂಗ್ ಇದೆ ಮುಂದೆ ಗೊತ್ತಿಲ್ಲ ನೀವಿಬ್ಬರು ಚಂದ್ರ ಚಂದ್ರಗ್ರಹಕ್ಕೆ ಹೋಗಿ ಬರಬಹುದು ಅನ್ನೋ ಒಂದು ಯಾಕೆಂದ್ರೆ ನಾನು ತಮಾಷೆ ಮಾಡ್ತಾ ಇಲ್ಲ ಸ್ಪೇಸ್ ಟೂರಿಸಂ ಇಸ್ ಒನ್ ಆಫ್ ಇದು ಮುಂದಿನ ಇದಕ್ಕೆ ಅಂತ ಒಂದು ಇದು ಯಾಕಂದ್ರೆ ಇಷ್ಟು ದಿವಸ ನೀವು ಕೆಳಗಡೆ ಕೂತ್ಕೊಂಡು ಚಂದ್ರನ್ ನೋಡಿದೀರಾ ನಾಳೆ ದಿವಸ ಜನರೆಲ್ಲರೂ ಹೋಗಿ ಬರಬಹುದು ಏನೋ ಗೊತ್ತಿಲ್ಲ ದಿನಗಟ್ಲೆ ನಿದ್ದೆ ಇಲ್ಲದೆ ನಿರಂತರವಾಗಿ ಕೆಲಸ ಮಾಡ್ತಾನೆ ಇದ್ದೀರಾ ಇದೆಲ್ಲದರ ಮಧ್ಯದಲ್ಲಿ ಮನೆ ಇದೊಂದು ಮನೆ ಅದೊಂದು ಮನೆ ಸೊ ಇಲ್ಲೊಂದು ದೊಡ್ಡ ಕುಟುಂಬನ ನೀವು ಮುಂದಾಳತ್ವದಲ್ಲಿ ಥರ ನಡೆಸ್ತಾ ಇರ್ತೀರಾ ಆದರೆ ಅಲ್ಲಿ ಇನ್ನೊಂದು ಮನೆ ನಿಮ್ಮ ಸ್ವಂತ ಕುಟುಂಬ ಅಲ್ಲಿ ಕುಟುಂಬದ ಬಗ್ಗೆ ನಿರ್ವಹಣೆಯ ಜವಾಬ್ದಾರಿ ಬೇರೆ ರೀತಿಯಾಗಿರುತ್ತೆ ಈ ಥರ ಇಲ್ಲ ಅಂದಾಗ ಅಲ್ಲಿ ನಿರ್ವಹಿಸೋದಕ್ಕೆ ಯಾರು ಅಂದರೆ ಒಟ್ಟು ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಕೇಳ್ತಾ ಇದ್ದೀನಿ ಸರ್ ನೀವು ಹೇಳಿದಂಗೆ ಭಾರಿ ಕಷ್ಟ ಇದೆ ಇದು ಯಾಕೆಂದ್ರೆ ವಿಜ್ಞಾನಿಗಳಾದ ನಂತರ ಅದು ಒಂಥರ ನಮಗೆ ಒಂದು ಕಮಿಟ್ಮೆಂಟ್ ಅಂತ ಬಂದ್ಬಿಡತ್ತೆ ನಾವು ಮಾಡಲೇಬೇಕು ಇದನ್ನ ಸಾಧಿಸ್ಬೇಕು ಇದರಿಂದ ಸಲ್ಯೂಷನ್ ಕಂಡುಹಿಡಿಬೇಕು ಆ ಥರ ಒಂದು ಮನೋಭಾವ ಬಂದ್ಬಿಡತ್ತೆ ಆದ್ರೆ ನೀವು ಹೇಳ್ದಂಗೆ ಮನೆಯಲ್ಲೂ ಹೆಂಡತಿ ಮಕ್ಕಳು ಎಲ್ಲ ವಿದ್ಯಾಭ್ಯಾಸ ಅವ್ರ ವಿದ್ಯಾಭ್ಯಾಸ ಇದನ್ನೂ ನೋಡ್ಬೇಕಾಗತ್ತೆ ಸುಮಾರು ಸತಿ ಬೈಸ್ಕೊಂಡಿದೀವಿ ಮನೆಯಲ್ಲಿ ಯಾಕೆಂದ್ರೆ ಇಲ್ಲಿ ಯಾಕೆ ಬರ್ತೀರಾ ಆಫೀಸ್ಗೆ ಹೊರಟೋಗಿ ಅಲ್ಲೇ ಎಲ್ಲ ಕೊಡ್ತಾರಲ್ಲ ಸೊ ಇದು ನಮ್ಮ ನಮ್ಮ ನಾನೊಬ್ಬನೇ ಅಲ್ಲ ನಮ್ಮ ಇಸ್ರೋ ವಿಜ್ಞಾನಿಗಳು ಸುಮಾರು ಜನ ಈ ಮಾತನ್ನು ಹೇಳಿದ್ದಾರೆ ಯಾಕೆಂದ್ರೆ ಈ ತರ ನಾವು ಕಮಿಟ್ಮೆಂಟ್ ಆಗಿ ವರ್ಕ್ ಮಾಡೋದು ತುಂಬಾನೇ ಕಷ್ಟ ನೀವ್ ಹೇಳ್ದಂಗೆ ದೇವ್ ದೇವರ ಆಶೀರ್ವಾದನೋ ಏನೋ ಗೊತ್ತಿಲ್ಲ ನನ್ಗೆ ಇಬ್ಬರು ಹೆಣ್ಣು ಮಕ್ಕಳು ಇಬ್ಬರು ತುಂಬಾ ಕಷ್ಟ ಬಿದ್ದು ಓದ್ತಾರೆ ಮತ್ತೆ ತುಂಬಾ ಚೆನ್ನಾಗಿ ಓದಿದ್ದಾರೆ ಸೊ ಹೀಗಾಗಿ ನನಗೆ ಯಾವುದೇ ರೀತಿ ಮನೆಯಿಂದ ಪ್ರೆಷರ್ ಆಗ್ಲಿ ಜಾಸ್ತಿ ಪ್ರೆಷರ್ ಬರಲಿಲ್ಲ ಕೆಲವು ಸತಿ ಬಂದಿದೆ ಹುಷಾರಿಲ್ಲದೆ ಇರುವಾಗ ಮಕ್ಕಳಿಗೆ ಅಥವಾ ಇನ್ನೇನಾದ್ರೂ ಮಾಡಕ್ ಹೋಗ್ಬೇಕಾದ್ರೆ ಆದ್ರೆ ಅದನ್ನ ನಿಭಾಯಿಸಿ ಹೇಗೋ ಮಾಡಿದೀವಿ ಬಟ್ ರಿಯಲಿ ನನಗೆ ನಾನು ಹೇಳಬೇಕಂದ್ರೆ ನನ್ನ ಫ್ಯಾಮಿಲಿಗೆ ತಂದೆ ಆಕ್ಚುಲಿ ನಾವು ಅವಿಭಕ್ತ ಕುಟುಂಬ ನಮ್ಮ ತಂದೆ ತಾಯಿ ನಾನು ನನ್ನ ಫ್ಯಾಮಿಲಿ ಎಲ್ಲಾ ಒಟ್ಟಿಗೆ ಇದ್ದೀವಿ ಅದರಿಂದ ನನಗೆ ಸುಮಾರು ಉಪಯೋಗ ಆಯ್ತು ಯಾಕೆಂದ್ರೆ ನಾನು ಇಲ್ದೇ ಇದ್ರು ನಮ್ ತಂದೆ ಇದ್ರು ಅವಾಗ ಅವರು ನೋಡ್ಕೊಳ್ಳೋರು ಹಾಗೆ ನಮ್ ತಾಯಿ ನನ್ನ ಹೆಂಡತಿ ಸೊ ಹೀಗಾಗಿ ಒಬ್ರಲ್ಲ ಒಬ್ರು ಇರೋರು ಏನೋ ಒಂದು ಮಾಡೋದು ಅದರಿಂದ ನಾನು ಈ ಕಾರ್ಯಾಗದಲ್ಲಿ ತುಂಬಾ ತೊಡಗಿಸ್ಕೊಳ್ಳೋ ಒಂದು ಅವಕಾಶ ಸಿಕ್ತು ಆ ದೇಶಕ್ಕಾಗಿ ಇಷ್ಟ ಮಾಡೋ ಒಂದು ಅವಕಾಶ ಸಿಕ್ತು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ ಆದ್ರೆ ಚಂದ್ರಯಾನ ಮೂರು ಯಶಸ್ವಿ ಆಗಿದ್ದಕ್ಕೆ ಪ್ರತಿಯೊಬ್ಬರು ಖುಷಿಯಿಂದ ಮಾತನಾಡ್ತೀವಿ ಕೇಳೋದಕ್ಕೂ ಖುಷಿ ಆಗುತ್ತೆ ಈ ಹಂತದಲ್ಲಿ ಆದಿತ್ಯವನ್ ಅಂದ್ರೆ ಸೂರ್ಯಯಾನ ಪ್ರೊಸೆಸ್ ಅಲ್ಲಿ ಇರೋದ್ರಿಂದ ಏನ್ ಹೇಳ್ಬಹುದು ಸರ್ ಅದ್ರ ಬಗ್ಗೆ ನೋಡಿ ಸೂರ್ಯನ ಸೂರ್ಯ ಗ್ರಹ ಇದಕ್ಕೆ ಕಳಿಸ್ತಾ ಇದೀವಿ ಆದಿತ್ಯ ಆದ್ ಸೂರ್ಯ ನಮಗೆ ಭೂಮಿಯಿಂದ ನೂರ ಐವತ್ತು ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿ ಇದ್ದಾನೆ ನಾವು ಕಳಿಸ್ತಾ ಇರೋದು ಉಪಗ್ರಹ ಒಂದು ಪಾಯಿಂಟ್ ಐದು ಮಿಲಿಯನ್ ದೂರ ಕಿಲೋಮೀಟ್ರ್ ದೂರ ಸೊ ಹೀಗಾಗಿ ನಾವು ಒಂದನೇ ನೂರು ಭಾಗ ದೂರಕ್ಕೆ ಮಾತ್ರ ಹೋಗ್ತಾ ಇದೀವಿ ಸೂರ್ಯನ ಹತ್ರ ಹೋಗೋದಕ್ಕೂ ಆಗಲ್ಲ ನಿಮಗೆ ತಿಳಿದಿರೋ ಹಾಗೆ ಈಗ ನಾವು ಕಳಿಸ್ತಿರೋ ಈ ಆದಿತ್ಯ ಏನಿದೆ ಇದು ತುಂಬ ಒಂದು ಇಂಪಾರ್ಟೆಂಟ್ ಎಲಿಮೆಂಟ್ ಯಾಕೆಂದ್ರೆ ಸೂರ್ಯನಲ್ಲಿ ಏನಾಗ್ತಾ ಇದೆ ಯಾವ ರಿಯಾಕ್ಷನ್ ನಡೀತಾ ಇದೆ ಆ ಕ್ರೋಮೋಸ್ಫಿಯರ್ ಅಂತ ಏನ್ ಕರಿತೀವಿ ಅಲ್ಲಿ ನಮ್ಗೆ ಕಾಣುತ್ತೆ ಆಕ್ಚುಲಿ ಅದು ಮೇಲ್ಗಡೆ ಆಕ್ಚುಲಿ ನಮಗೆ ಗ್ರಹಣ ಆಗುತ್ತೆ ನೋಡಿ ಪೂರ್ಣ ಗ್ರಹಣ ಆದಾಗ ಸುಮಾರು ವಿಜ್ಞಾನಿಗಳು ಸೂರ್ಯನ ಮೇಲ್ಭಾಗದಲ್ಲಿ ಏನ್ ನಡೀತಾ ಇದೆ ಅಂತ ಅದ ನೋಡ್ತಾರೆ ಬಟ್ ಇದು ನಮ್ಗೆ ಈಗ ಅಡ್ವಾಂಟೇಜ್ ಏನಂದ್ರೆ ನಮ್ದು ಸ್ಯಾಟಲೈಟ್ ಪರ್ಮನೆಂಟ್ ಆಗಿ ಅಲ್ಲಿರುತ್ತೆ ಪರ್ಮನೆಂಟ್ ಆಗಿರುತ್ತೆ ಯಾಕೆ ಪರ್ಮನೆಂಟ್ ಇರುತ್ತೆ ಅಂದ್ರೆ ನಾವು ಕಳಿಸ್ತಿರೋ ಜಾಗ ಒನ್ ಪಾಯಿಂಟ್ ಫೈವ್ ಮಿಲಿಯನ್ ಅಂತ ಏನು ಹೇಳದ್ನಲ್ಲ ಸೂರ್ಯನ ಗುರುತ್ವಾಕರ್ಷಣೆ ಮತ್ತು ಭೂಮಿಯ ಗುರುತ್ವಾಕರ್ಷಣೆ ಎರಡೂ ಒಂದೇ ಇದ್ದು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರುತ್ತೆ ನೀವು ಮಕ್ಕಳಾಗಿದ್ದಾಗ ಹಗ್ಗ ಎಳೆಯೋ ಆಟ ಆಡಿರಬಹುದು ಸೊ ನಿಮ್ ಅದು ಎರಡೂ ಈಕ್ವಲ್ ಫೋರ್ಸ್ ಇದ್ದಾಗ ಆ ಆಬ್ಜೆಕ್ಟ್ ಅಲ್ಲೇ ಇರುತ್ತೆ ಸೊ ಅಂತ ಜಾಗಕ್ಕೆ ನಾವು ಆದಿತ್ಯ ಎಲ್ ನ ಕಳಿಸ್ತಾ ಇದ್ದೀವಿ ಅದಕ್ಕೆ ಲಾಗ್ರಾಂಜ ಎಲ್ ಒನ್ ಪಾಯಿಂಟ್ ಅಂತ ಕರಿತೀವಿ ಸೊ ಈ ಜಾಗಕ್ಕೆ ಹೋದ ನಂತರ ನಾವು ಅದರೊಳಗೆ ಅಳವಡಿಸಿರುವಂತ ಒಂದು ಏಳು ಪೇಲೋಡ್ಸ್ ಇದೆ ಅದು ಸೂರ್ಯನ ಬಗ್ಗೆ ಕಂಪ್ಲೀಟ್ ಆಗಿ ಸ್ಟಡಿ ಮಾಡ್ತೀವಿ ಸೂರ್ಯನಿಂದ ಏನ್ ಬರ್ತಾ ಇದೆ ಏನ್ ರಿಯಾಕ್ಷನ್ ನಡೀತಾ ಇದೆ ಹೇಗೆ ಅದರಿಂದ ಸೂರ್ಯನಿಂದ ಕೆಲವು ಇದು ಬರುತ್ತೆ ಏನು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಅದು ಸಡನ್ ಆಗಿ ಬಂದಾಗ ನಮ್ಗೆ ಭೂಮಿಯಲ್ಲಿರೋರ್ಗೆ ಕಷ್ಟ ಆಗತ್ತೆ ಸೊ ಅದಕ್ಕೆ ಈ ಸೂರ್ಯನ ಬಗ್ಗೆ ಸುಮಾರು ಸ್ಟಡಿ ಮಾಡೋಕ್ಕೋಸ್ಕರ ಈ ಆದಿತ್ಯ ಎಲ್ವರ್ನ ಕಳಿಸ್ತಾ ಇದ್ದೀವಿ ನೀವು ಬಂದು ನಮ್ಮೊಟ್ಟಿಗೆ ಕೂತು ಪ್ರೀತಿಯಿಂದ ಮಾತನಾಡಿದ್ದು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದು ಅದರಲ್ಲೂ ಒಬ್ಬ ಕನ್ನಡದ ಕರ್ನಾಟಕದ ನಿರ್ದೇಶಕರೊಬ್ಬರು ಈ ಹಂತದಲ್ಲಿ ಸಕ್ಸಸ್ಗೆ ಕಾರಣೀಭೂತರಾಗಿದ್ದೀರಾ ಹಾಗಾಗಿ ಇಡೀ ಕರ್ನಾಟಕದ ಜನತೆ ನಮ್ಮ ಚಂದನ ವಾಹಿನಿಯ ಪರವಾಗಿ ನಿಮಗೊಂದು ಕೃತಜ್ಞತೆ ಹೇಳ್ತಾ ಇದೀವಿ ಮಾತನಾಡಿದ್ದು ಬಹುಶಃ ಅಂದ್ರೆ ಸಾಮಾನ್ಯರಿಗೂ ಕೂಡ ಅರ್ಥವಾಗುವಂತಹ ರೀತಿಯಲ್ಲಿ ನಾವು ಒಂದ್ ರೀತಿ ವಿಜ್ಞಾನ ವಿದ್ಯಾರ್ಥಿಗಳ ತರ ಇನ್ನೂ ಪ್ರಶ್ನೆಗಳು ಕೇಳಬೇಕು ಅನ್ನೋ ರೀತಿಯಲ್ಲಿ ತಮ್ಮ ಎಲ್ಲ ಮುಂದಿನ ಯೋಜನೆಗಳೇನಿದೆ ಎಲ್ಲವೂ ಕೂಡ ಯಶಸ್ವಿ ಆಗ್ಲಿ ಅಂತ ಹಾರೈಸ್ತೀವಿ ವೀಕ್ಷಕರೇ ಈ ರೀತಿಯ ರೋಮಾಂಚನಕರವಾದಂಥ ವಿಚಾರಗಳನ್ನು ತಿಳ್ಕೊಂಡಾಗ ಹೌದು ನಾನು ಬಾಹ್ಯಾಕಾಶದ ಅಧ್ಯಯನ ಮಾಡಬೇಕು ಅನ್ನುವಂಥ ವಿದ್ಯಾರ್ಥಿಗಳಿಗೆ ಈ ಸಂಚಿಕೆ ಹೆಚ್ಚಿನ ಉಪಯೋಗ ಆಗಿದೆ ಅಂತ ಅಂದ್ಕೊಳ್ತೀವಿ ಇಂಥ ವಿಚಾರಗಳ ಬಗ್ಗೆ ಹೆಚ್ಚಿನ ಮಾಹಿತಿಯ ಹೆಚ್ಚಿನ ವಿಚಾರಗಳ ಜೊತೆ ಜೊತೆಗೇನೆ ನಾವು ಇಂಥ ಸೂಕ್ಷ್ಮ ವಿಚಾರಗಳನ್ನು ಕೂಡ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ವಾರದ ಅತಿಥಿ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗ್ತಾ ಇದ್ದೀವಿ ಮುಂದಿನ ಇಂಥದ್ದೇ ಇನ್ನೊಂದು ಸಂಚಿಕೆಯ ಜೊತೆಗೆ ಭೇಟಿಯಾಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಚಂದನವಾಹಿನಿ ನಮಸ್ಕಾರ